ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನ ಜಿಲ್ಲೆಗೆ ಪ್ರಚಾರಕ್ಕಾಗಿ ಆಗಮಿಸುತ್ತಿರುವ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಏಪ್ರಿಲ್ 29ರಂದು ಅರ್ಕಲ್ಗುಡು ತಾಲೂಕು ಮತ್ತು ಸಕಲೇಶ್ಪುರಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮೇ 1ಕ್ಕೆ ಅರಸೀಕೆರೆಗೆ ಬರಲಿರುವ ರಾಹುಲ್ ಗಾಂಧಿ, ಜಿಲ್ಲಾಧ್ಯಕ್ಷ ಎಹೆಚ್ ಲಕ್ಷ್ಮಣ್ ಹೇಳಿಕೆ. ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಮುಂದುವರೆದ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರ ಮಾತಿನ ಚಕಮಕಿ. ಯಾರನ್ನ ಗೆಲ್ಲಿಸಬೇಕೆಂಬುದು ಜನರ ತೀರ್ಮಾನ. ಹಾಸನ ಬಿಟ್ಟು ಓಡಿಸುತ್ತೇವೆ ಹೇಳಿಕೆಗೆ ಗರಂಮಾದ ಪ್ರೀತಂ ಗೌಡ. ಎಲ್ಲಾ ಪಕ್ಷಗಳಿಗೂ ಬೆಂಬಲ ಸೂಚಿಸುತ್ತಿರುವ ದಲಿತ ಸಂಘಟನೆಗಳು ದಲಿತ ಸಮುದಾಯದ ಮತದಾರರಲ್ಲಿ ಗೊಂದಲ ಸೃಷ್ಟಿಸುತ್ತಿರುವ ಮುಖಂಡರು ಮತದಾರರ ಓಲೈಕೆಯಲ್ಲಿ ತೊಡಗಿರುವ ಎಲ್ಲಾ ಪಕ್ಷಗಳ ಅಭ್ಯರ್ಥಿಗಳು. ಮೇ 10ರಂದು ನಡೆಯುವ ವಿಧಾನಸಭಾ ಚುನಾವಣೆಯ ಹಿನ್ನೆಲೆ ಏಪ್ರಿಲ್ 29ರ ಶನಿವಾರದಂದು ಅರ್ಕಲ್ಗುಡು ತಾಲೂಕು ಮತ್ತು ಕಟ್ಟಾಯ ಆಲೂರು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಮೇ 1ಕ್ಕೆ ಅರಸೀಕೆರೆ ರಾಹುಲ್ ಗಾಂಧಿ ಅವರು ಪ್ರಚಾರದ ನಿಮಿತ್ತ ಆಗಮಿಸುತ್ತಿದ್ದಾರೆ ಎಂದು ಪಕ್ಷದ ಜಿಲ್ಲಾಧ್ಯಕ್ಷ ಎಹೆಚ್ ಲಕ್ಷ್ಮಣ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ 29ರ ಶನಿವಾರದಂದು ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಸೇರಿದಂತೆ ಪಕ್ಷದ ಇತರೆ ಮುಖಂಡರು ಇದೇ 29ರಂದು ಜಿಲ್ಲೆಗೆ ಆಗಮಿಸಲಿದ್ದಾರೆ. ಅಂದು ಬೆಳಗ್ಗೆ 10:30ಕ್ಕೆ ಅರ್ಕಲ್ಗುಡು ಕ್ರೀಡಾಂಗಣದಲ್ಲಿ ಸಭೆಯನ್ನು ಏರ್ಪಡಿಸಲಾಗಿದೆ. ಮಧ್ಯಾಹ್ನ 3ಗಂಟೆಗೆ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಬಾಳುಪೇಟೆಯಲ್ಲಿ ಬಹಿರಂಗ ಸಭೆಯನ್ನು ಏರ್ಪಡಿಸಲಾಗಿದೆ. ಸಭೆಗಳಿಗೆ ಜಿಲ್ಲೆಯ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಮೇ 1ರ ಸೋಮವಾರದಂದು ಅರಸೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ರಾಹುಲ್ ಗಾಂಧಿ ಬರುವುದು ಖಚಿತ. ಈ ವೇಳೆಗೆ ಪಕ್ಷದ ಮುಖಂಡರು ಕೂಡ ಆಗಮಿಸಲಿದ್ದಾರೆ ಎಂದರು. ಜಿಲ್ಲೆಯಲ್ಲಿ 7 ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಪಕ್ಷದಲ್ಲಿ ಉತ್ತಮ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದಾರೆ. 7 ಕ್ಷೇತ್ರವನ್ನ ಗೆಲ್ಲುವ ವಿಶ್ವಾಸವಿದೆ. ಪಕ್ಷದಿಂದ 4 ಗ್ಯಾರಂಟಿ ಕಾರ್ಡ್ ನೀಡಿದ್ದೇವೆ. ಜನಪರ ಕೆಲಸ ಮಾಡಲು ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಜನರ ಬೆಂಬಲ ನೀಡಬೇಕೆಂದು ಮನವಿ ಮಾಡಿದರು. ಕಾಂಗ್ರೆಸ್ ಮುಖಂಡರಾದ ಬಾಗೂರು ಮಂಜೇಗೌಡ ಮಾತನಾಡಿ, ಜಿಲ್ಲೆಯಲ್ಲಿ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ 65,000 ಮತ ನೀಡಿದ್ದಾರೆ ಎಂದರೆ ರೇವಣ್ಣನವರ ವಿರುದ್ಧ ಇದ್ದಾರೆ ಎಂದರ್ಥ. ರೇವಣ್ಣನವರ ಹೆಸರು ಬಳಸದೆ ಪ್ರಜ್ವಲ್ ಬಂದಿದ್ದರೆ ಇವರನ್ನ ಸಹ ಜನರು ಓಡಿಸುತ್ತಿದ್ದರು. ಇವರನ್ನ ಸಹ ಜನರು ಒಂದಲ್ಲ ಒಂದು ರೀತಿ ಓಡಿಸುತ್ತಾರೆ ಎನ್ನುವ ವಿಶ್ವಾಸವಿದೆ. ನನ್ನ ಮೇಲೆ ಯಾರಿಗೂ ಏಕವಚನದಲ್ಲಿ ಮಾತನಾಡುವ ಹಕ್ಕಿಲ್ಲ, ಅದು ಅವರಿಗೆ ಶೋಭೆ ತರುವುದಿಲ್ಲ ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಟಾಂಗ್ ನೀಡಿದರು. ಇನ್ನು ಹಾಸನದಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತದಾರರ ಒಲವಿದ್ದು ಅವರ ಪ್ರಚಾರ ಮಾಡುತ್ತಿರುವುದಾಗಿ ಹೇಳಿದರು. ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ, ಮುಖಂಡರಾದ ಎಚ್ ಕೆ ಮಹೇಶ್, ತಾರಾಚಂದನ್, ಅಬ್ದುಲ್ ಸಮದ್ ಸೇರಿದಂತೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಎಚ್ಐಎನ್ ನ್ಯೂಸ್ ಹಾಸನ. ದಿನಾಂಕ 29ನೇ ತಾರೀಕು ನಮ್ಮ ರಾಷ್ಟ್ರೀಯ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಯವರು ಚುನಾವಣಾ ಪ್ರಚಾರ ನಿಮಿತ್ತ ಅರಕಲಗೂಡಿಗೆ ಬೆಳಿಗ್ಗೆ 10ವರೆಗೆ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬರ್ತಾಯಿದ್ದಾರೆ. ಅವರ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಬರ್ತಾಯಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಬರ್ತಾಯಿದ್ದಾರೆ. ಗ್ರಾಮಾಂತರ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಉಸ್ತುವಾರಿಗಳು ಆದಂಥ ಡಿ ಕೆ ಸುರೇಶ್ ಅಣ್ಣವರು ಸಹ ಬರ್ತಾಯಿದ್ದಾರೆ ಮತ್ತು ಇತರೆ ಅನೇಕ ನಾಯಕರುಗಳು ಕೂಡ ಬರ್ತಾಯಿದ್ದಾರೆ. ಬೆಳಗ್ಗೆ 10ವರೆಗೆ ಅರಕಲಗೂಡಿನಲ್ಲಿ ಬಹಿರಂಗ ಸಭೆ ಇದೆ. ನಿಮ್ಮ ಸ್ಟೇಡಿಯಮ್ಮಲ್ಲಿ, ಅದೇ ಅರಕಲಗೂಡು ಸ್ಟೇಡಿಯಮ್ನಲ್ಲಿ ನಿಮ್ಮ ಮುಖಾಂತರ ನಾವು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಅವತ್ತು ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಕೂಡ ಇವತ್ತು ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಕರೆಕ್ಟಾದ ಉತ್ತರ ನಾವು ಕೊಡಬೇಕು. ಈಗಾಗಲೇ ಎಂಟೇರ್ ಜಿಲ್ಲೆದು, ಹೊಳೆನರಸೀಪುರ ಒಂದೇ ಅಲ್ಲ, ಎಂಟೇರ್ ಜಿಲ್ಲೆನಲ್ಲಿ ಎಲ್ಲ ಬೂತಿನ ಅಧ್ಯಕ್ಷರ ಕೈಲಿ ತಂದುಕೊಡಿ ಅಂತ ಇವರಾಗಲೇ ಹೇಳಿದ್ದಾರೆ. ಯಾವುದು ಅತಿ ಸೂಕ್ಷ್ಮ ಸೂಕ್ಷ್ಮಗತ್ ಮತಗಟ್ಟೆಗಳನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಕೊಟ್ಟಿದ್ದಾರೆ. ಈಗ ನಾವೊಂದು ನಿಯೋಗ ಅಧ್ಯಕ್ಷರ ನೇತೃತ್ವದಲ್ಲಿ ನಿಯೋಗ ಹೋಗಿ ಅದನ್ನೆಲ್ಲ ಮಾರ್ಕ್ ಮಾಡಿ ನಿಯೋಗ ಹೋಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯಾರನ್ನ ಗೆಲ್ಲಿಸಬೇಕೆಂಬುದನ್ನ ಜನರು ತೀರ್ಮಾನ ಮಾಡ್ತಾರೆ. ಪ್ರೀತಂ ಗೌಡ ಕೆಲಸ ಮಾಡಿದ್ರೆ ಆಶೀರ್ವಾದ ಮಾಡಲಿದ್ದಾರೆ ಎಂದು ಶಾಸಕ ಪ್ರೀತಂ ಜೇಗೌಡ ತಿಳಿಸಿದರು. ಹಾಸನ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾಸನ ಬಿಟ್ಟು ಓಡಿಸುತ್ತೇವೆ ಎಂಬ ಭವಾನಿ ರೇವಣ್ಣವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಈ ಬಗ್ಗೆ ಕ್ಷೇತ್ರದ ಜನರು ತೀರ್ಮಾನ ಮಾಡ್ತಾರೆ, ಯಾರು ಹತಾಶರಾಗಿದ್ದಾರೆ ಎನ್ನುವುದನ್ನು ಜನರು ನೋಡ್ತಿದ್ದಾರೆ, ಜನರು ತೀರ್ಮಾನಿಸುತ್ತಾರೆ ಎಂದರು. ಎಂದು ನಾವು ಮಾಡುತ್ತಿರುವ ಪ್ರಚಾರದಲ್ಲಿ ಒಂದು ವಾರ್ಡಿನಲ್ಲಿ ಎಷ್ಟು ಜನ ಸೇರಿದ್ದಾರೆ, ಇಡೀ ನಗರದಲ್ಲಿ ಪ್ರಚಾರ ಮಾಡುತ್ತಾರೆ ಎಂದರೆ ಎಷ್ಟು ಜನ ಸೇರಬಹುದು ನೀವೇ ಹೇಳಿ ಎಂದು ಪ್ರಶ್ನಿಸಿದರು.
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಸಂದರ್ಭ ಮತದಾರ ಯಾರ ಪರ ಇದ್ದಾನೆ ಎನ್ನುವುದು ಮುಖ್ಯ. ಮಾನ್ಯ ಪ್ರಧಾನಿ ಅವರಿಗೂ ಒಂದೇ ಓಟು, ಸಿದ್ದರಾಮಯ್ಯ ಬಸವರಾಜ ಬೊಮ್ಮಾಯಿ ಅವರಿಗೂ ಒಂದೇ ಓಟು, ಶಾಸಕನಾದ ನನಗೂ ಒಂದೇ ಓಟು. ಜನ ಯಾರ ಪರವಾಗಿ ನಿಲ್ಲುತ್ತಾರೆ ಅವರು ಜನಪ್ರತಿನಿಧಿಯಾಗಿ ಆರಿಸಿ ಬರುತ್ತಾರೆ ಎಂದು ತಿರುಗೇಟು ನೀಡಿದರು. ಯಾರೋ ಒಬ್ಬರು ಹೇಳಿದ ತಕ್ಷಣ ಜನ ಅದನ್ನ ಯಾವ ರೀತಿ ಸ್ವೀಕಾರ ಮಾಡುತ್ತಾರೆ ಕಾದು ನೋಡೋಣ. ಹಾಸನ ಬಿಟ್ಟು ಓಡಿಸುವ ವಿಚಾರವಾಗಿ ಪ್ರತಿಕ್ರಿಯೆ ನೀಡುತ್ತಿದ್ದು ನೆನ್ನೆಯಿಂದ ಮತ್ತೆ ಹಾಗೆ ಹೇಳಿದ್ದಾರೆ ಅಂದ್ರೆ ಅವರ ಮಾನಸಿಕ ಸ್ಥಿತಿಯನ್ನು ತೋರಿಸುತ್ತದೆ. ಅವರು ಹಿರಿಯರಾಗಿದ್ದಾರೆ, ನಾನು ಅವರ ರೀತಿ ವಿಚಲಿತನಾಗುವುದಿಲ್ಲ, ಜನರು ಪ್ರೀತಂ ಗೌಡ ಕೆಲಸ ಮಾಡಿದ್ದಾನೆ ಎಂದು ಆಶೀರ್ವಾದ ಮಾಡುತ್ತಿದ್ದಾರೆ. ಮೇ 13 ಕ್ಕೆ ಎರಡನೇ ರೌಂಡ್ ಗೆ ತೀರ್ಮಾನವಾಗುತ್ತದೆ, ಆಗ ಯಾರು ಏನೇನು ಮಾಡಬೇಕು ಎಂದು ತೀರ್ಮಾನ ಮಾಡೋಣ ಎಂದು ಟಾಂಗ್ ನೀಡಿದ್ರು. ಮಾತಿನ ನಡುವೆ ರಾಜಕಾಲುವೆಯನ್ನ ತೋರಿಸಿದ ಪ್ರೀತಂ ಗೌಡ ಮಳೆಕಾಲದಲ್ಲಿ ತುಂಬಿ ಹರಿದು ಜನರು ಸಂಕಷ್ಟಕ್ಕೆ ಸಿಲುಕುತ್ತಿದ್ರು, ಆದರೆ ಇಂದು ನೆಮ್ಮದಿಯಿಂದ ಇರುವಂತೆ ಮಾಡಿದ್ದೇನೆ, ಈ ಭಾಗದ ಜನರಿಗೆ ಹಕ್ಕುಪತ್ರ ಇರಲಿಲ್ಲ ನಾನು ಕೊಡಿಸಿದ್ದೇನೆ, ಅಭಿವೃದ್ಧಿ ಅಂದ್ರೆ ಇದು ಎಂದು ಜೆಡಿಎಸ್ ನಾಯಕರಿಗೆ ಪ್ರೀತಂ ಗೌಡ ತಿರುಗೇಟು ನೀಡಿದ್ರು. ಹೆಚ್ಸಿಎನ್ ನ್ಯೂಸ್ ಹಾಸನ. ಹಾಸನ ಕ್ಷೇತ್ರದ ಮತದಾರರು ತೀರ್ಮಾನ ಮಾಡ್ತಾರೆ, ಪ್ರೀತಂ ಗೌಡ ಕೆಲಸ ಮಾಡಿದಾನೆ ಅಂತ ಹೇಳಿದ್ರೆ ಆಶೀರ್ವಾದ ಮಾಡ್ತಾರೆ, ಪ್ರೀತಂ ಗೌಡ ಅಭಿವೃದ್ಧಿ ಮಾಡಿದಾನೆ ಅಂತ ಹೇಳಿದ್ರೆ ನನಗೆ ಆಶೀರ್ವಾದ ಮಾಡ್ತಾರೆ. ಯಾರು ಹತಾಶರಾಗಿದ್ದಾರೆ ಅನ್ನೋದನ್ನು ಜನಸಾಮಾನ್ಯರು ನೋಡ್ತಾ ಇದ್ದಾರೆ. 10:00 ನಮ್ಮ ರ್ಯಾಲಿ ಶುರುವಾಗಬೇಕಿತ್ತು, ಸಹಸ್ರಾರು ಸಂಖ್ಯೆಯಲ್ಲಿ ಅಂತೇಳಿ ಹೇಳಿದ್ರು, 12:30 ಆದರೂ 100 ಸಂಖ್ಯೆನೂ ಆಗಲಿಲ್ಲ. ಹತಾಶರಾರು ಅನ್ನೋದನ್ನು ಜನಸಾಮಾನ್ಯರು ನೋಡ್ತಾರೆ. ನಾವು ಇದು ಮಾಡ್ತಾ ಇರೋದು ಒಂದೇ ಒಂದು ವಾರ್ಡು, ಒಂದು ವಾರ್ಡಿಗೆ ಎಷ್ಟು ಜನ ಬರ್ತಾರೆ ಅನ್ನೋದನ್ನು ಕಣ್ಮುಂದೆ ನೋಡಿ. ಇಡೀ ನಗರದಲ್ಲಿ ರ್ಯಾಲಿ ಮಾಡ್ತೀವಿ ಅಂತೇಳಿದ್ರೆ ಎಷ್ಟು ಜನ ಬಂದಿದ್ದಾರೆ ನೋಡಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಮತದಾರರು ಯಾರ ಪರ ಇದ್ದಾರೆ ಅನ್ನೋದು ಇಂಪಾರ್ಟೆಂಟು. ಲೀಡ್ರು ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬ್ರಿಗೂ ಒಂದೇ ಓಟು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಒಂದೇ ಓಟು, ಸನ್ಮಾನ್ಯ CM ಸಾಹೇಬ್ರಾಗಿರುವಂಥ ಬಸವರಾಜ ಬೊಮ್ಮಾಯಿ ಸಾಹೇಬ್ರಿಗೂ ಒಂದೇ ಓಟು, ನಾನೊಬ್ಬ ಸಾಮಾನ್ಯ ಶಾಸಕ ನನಗೂ ಒಂದೇ ಓಟು, ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಒಂದೇ ಒಂದು ಓಟು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಯಾರ ಪರವಾಗಿ ನಿಲ್ತಾರೆ ಅವರು ಜನಪ್ರತಿನಿಧಿ ಆಗ್ತಾರೆ. ಯಾರೋ ಒಬ್ಬರು ಹೇಳಿದ ತಕ್ಷಣ ಜನ ಯಾವ ರೀತಿಯಾಗಿ ತಗೊಳ್ತಾರೆ ಅನ್ನೋದನ್ನು ಕಾದು ನೋಡೋಣ. ಅವ್ರು ಹೇಳ್ತಾ ಇದ್ದಾರೆ ನಾವು ಹೇಳಿಲ್ಲ ಓಡಿಸೋಕ್ಕೆ, ಹಾಸನ ಬಿಟ್ಟು ಓಡಿಸ್ಬೇಕು ಅಂತೇಳಿ ಹೇಳಿ ಹೇಳಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಪ್ರಜ್ವಲ್ ಅವರ ಬೈಟನ್ನು ನೋಡಿ, ನನಗೂ ಗೊತ್ತಿರಲಿಲ್ಲ. ಗ್ರಾಮಕ್ಕೆ ಹೋದಾಗ ಉದ್ವೇಗದಿಂದ ಒಂದೊಬ್ಬರು ಸೀನಿಯರ್ ಸಿಟಿಸನ್ ನನಗೆ ಹೇಳಿದ್ರು, MP ಅವರು ಈ ಥರ ಮಾತಾಡಿದ್ದಾರೆ ಅಂತೇಳಿ ಹೇಳಿ ಆ ಮಾತಾಡಿರೋಂಥದ್ದನ್ನು ಉಲ್ಲೇಖ ಮಾಡಿದ್ದೀನಿ. ಅವರೇನಾದರೂ ಆ ಥರ ಹೇಳಿಲ್ಲ ಅಂದರೆ ಸಂತೋಷ. ನೆನ್ನೆಯಿಂದ ಮತ್ತೆ ನಾವು ಅವ್ರು ಹೇಳಿರಲ್ಲ ಈಗ ಹೇಳ್ತಿದ್ದೀವಿ ಅಂದರೆ ಅವರ ಮಾನಸಿಕತೆ ತೋರಿಸುತ್ತೆ. ಹಿರಿಯರಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಅವ್ರ ರೀತಿಯಲ್ಲಿ ರಾಜಕೀಯವಾಗಿ ವಿಚಲಿತನಾಗೋದಿಲ್ಲ, ಯಾಕಂದರೆ ಜನಸಾಮಾನ್ಯರು ಪ್ರೀತಂ ಗೌಡ ಕೆಲಸ ಮಾಡಿದ್ದಾನೆ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಆಶೀರ್ವಾದ ಮಾಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರಲಿ ಜನ ಬೆಂಬಲ ಯಾರ ಪರ ಇದೆ ಅನ್ನೋದನ್ನು ಇಡೀ ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರು ಮಾತಾಡ್ತಾ ಇದ್ದಾರೆ. ಮುಖಂಡರುಗಳೆಲ್ಲರೂ ಕೂತು ಹಳೆಯ ಏನು ಹಿಸ್ಟ್ರಿ ಇದೆ ಅದನ್ನು ಮೆಲ್ಕಾಕೋಂಥ ಕೆಲಸವನ್ನು ಮಾಡ್ತಾರೆ. 13 ತನಕ ಮೆಲ್ಕಾಕಲಿ, 13 ಇಷ್ಟೊತ್ತಿಗೆ ಎರಡನೇ ರೌಂಡಿಗೆ ರಿಸಲ್ಟ್ ಗೊತ್ತಾಗಿರುತ್ತೆ. ಅವಾಗ ಯಾರ್ಯಾರು ಏನೇನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋಂಥ ಕೆಲಸ. ತೀವ್ರ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಮತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಬಿಜೆಪಿಯನ್ನ ದೂರವಿಟ್ಟು ಜಾತ್ಯತೀತ ಹೆಸರಿನಲ್ಲಿ ಕುಟುಂಬ ರಾಜಕಾರಣದ ಅಧಿಪತ್ಯವನ್ನ ಕೊನೆ ಕಾಣಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡುವುದಾಗಿ ಕರ್ನಾಟಕ ದಲಿತ ಸಂಘಟನೆ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಮತ್ತು ಎಸ್ಎನ್ ಮಲ್ಲಪ್ಪ ತಮ್ಮ ಅಭಿಪ್ರಾಯ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ 2014 ಆರ್ಎಸ್ಎಸ್ ಬಿಜೆಪಿ ಕೃತಕವಾಗಿ ಸೃಷ್ಟಿಸಿದ್ದ ಕೋಮು ದ್ವೇಷದ ಗುಜರಾತ್ ಮೊದಲ ಭಾಗವಾಗಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೆಹಲಿಯ ಗದ್ದುಗೆ ಏರಿತು. ಅಲ್ಲಿಂದ ಸತತವಾಗಿ ಭಾರತದ ಜನಸಾಮಾನ್ಯರ ರಕ್ತ ಹೀರುತ್ತಲೇ ಬಂದಿದೆ. ನೋಟು ರದ್ದತಿ, ಜಿಎಸ್ಟಿ, ಕೋವಿಡ್, ಶ್ರೀಮಂತರ ತೆರಿಗೆ ಕಡಿತ, ಖಾಸಗೀಕರಣದ ಭರಾಟೆ, ಸಾರ್ವಜನಿಕ ಉದ್ಯಮಗಳ ಮಾರಾಟ, ಬೆಲೆ ಏರಿಕೆ, ಕೋಮುದಳ್ಳುರಿ, ಭಯೋತ್ಪಾದನೆ, ವಿಪರೀತ ಜಾತಿ ದೌರ್ಜನ್ಯಗಳು ಒಂದೇ ಎರಡೆ ಕಳೆದ 9 ಭಾರತದ ಜನಸಾಮಾನ್ಯರು ನರಕ ನೋಡಿದ್ದಾರೆ. ಅದರಲ್ಲಿ ದಲಿತರು ರವರವ ನರಕ ಅನುಭವಿಸಿದ್ದಾರೆ. ಕಾನೂನು ಹಾಗೂ ಶಾಂತಿ ಸುವ್ಯವಸ್ಥೆ ಕುಸಿದು ಬಿದ್ದು ನೈತಿಕ ಪೊಲೀಸ್ಗಿರಿ ರಾರಾಜಿಸುತ್ತಿದೆ. ಕಾರ್ಯಾಂಗದಲ್ಲಿ ಸಂಘ ಪರಿವಾರದ ಮನಸ್ಥಿತಿಗಳು ಸೃಜನ ಪಕ್ಷಪಾತಿಗಳಾಗಿದ್ದಾರೆ. ಸ್ವತಂತ್ರ ಸಂವಿಧಾನಿಕ ಸಂಸ್ಥೆಗಳೆಲ್ಲವೂ ಬಿಜೆಪಿ ಸರ್ಕಾರದ ಅಣತಿಯಂತೆ ವರ್ತಿಸುತ್ತಿವೆ ಎಂದರು. ಈ ಸರ್ವಾಧಿಕಾರದ ಗರ್ಭದೊಳಗೆ ಕುಡಿಯೊಡೆತಿರುವ ಸರ್ಕಾರವೇ ಇಂದು ಕರ್ನಾಟಕವನ್ನು ಆಳುತ್ತಿರುವ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ. ಸರ್ವ ಜನಾಂಗದ ಶಾಂತಿಯ ತೋಟವಾಗಿದ್ದ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಎಂಬ ಅನೈತಿಕ ಹಾಗೂ ಅಸಂವಿಧಾನಿಕ ದಾರಿಯಿಂದ ಸರ್ಕಾರ ರಚಿಸಿದ ಬಿಜೆಪಿಯು ತದನಂತರದಲ್ಲಿ ಉತ್ತರ ಭಾರತದ ಕೋಮುದ್ವೇಷವನ್ನು ಕರ್ನಾಟಕದಲ್ಲೂ ಬಿತ್ತಲು ಆರಂಭಿಸಿತು. ಈ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಅಭ್ಯರ್ಥಿಗಳ ಗೆಲುವಿಗಾಗಿ ಹಾಸನ ಜಿಲ್ಲೆಯಲ್ಲಿ ರಾಜ್ಯಮಟ್ಟದ ಸಂಘಟನೆ ಮತ್ತು ನಾಯಕತ್ವವನ್ನು ಹೊಂದಿರುವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ಮಾದಿಗ ದಂಡೋರ
संघटने राज्य समितिया निर्णय जिलाद्यंत मतयाचन आंदोलन नडसलिद्देवे। एप्रिल 29 हासन जिले अरकलगुडु सकलेशपुर विधानसभा क्षेत्र चुनाव प्रचार के आगमिसुत्तिरुव एआईसीसी राष्ट्रीय अध्यक्ष मल्लिकार्जुन खर्गे कार्यक्रम के दलित समुदाय हेच्चिन संख्येयल्ली भागवहिसबेकेंदु माध्यमगळ मूलक करे नीडुत्तिद्देवे एंदरु। कर्नाटक दलित संघर्ष समिति राज्य संघटना संचालक एसएन मल्लप्प, अंबुगा मल्लेश, जिला संचालक निंगराज अरेहळ्ळि, राजशेखर, मादिक दंडोर जिलाध्यक्ष टीआर विजय कुमार हागू इतररु उपस्थितरिद्दरु। HCN News हासन। राज्य नडेदिरतक्कंत विधानसभा चुनावणा संबंधपट्टागे नावु तम्मोंदिगे मातनाडक्के मत्ते गोष्ठी नडेसक्के आगमिसिद्दीवि। प्रमुखवागि एनु इवत्तु राज्यदल्लि बीजेपी सरकार दुराडळित कोमुवादी राजकारण भ्रष्ट राजकारणवन्नु नडेसता इदे इदर विरुद्धवागि ईगागले कर्नाटकदल्लि आदंत हलवारु घटनेगळु ता माध्यमदल्लू कूड बित्तरिसिदिवि। ನಾವು ನೋಡಿದ್ವಿ ಇಂಥ ಒಂದು ವಿಷಮ ಪರಿಸ್ಥಿತಿಯನ್ನು ನಾವು ಇವತ್ತು ಧರ್ಮ ಮತ್ತು ಜಾತಿ ಹೆಸರಲ್ಲಿ ರಾಜಕಾರಣವನ್ನು ತಡೀಬೇಕು, ಸಂವಿಧಾನ ಉಳಿಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆ ಇನ್ನೂ ಬುನಾದಿ ಗಟ್ಟಿಯಾಗಿರಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ರಾಜ್ಯದಲ್ಲಿ ಕಳೆದ ಡಿಸೆಂಬರ್ 6ನೇ ತಾರೀಕು ಸುಮಾರು 14 ದಲಿತ ಸಂಘರ್ಷ ಸಮಿತಿಗಳು ದಲಿತ ರಾಜ್ಯದಲ್ಲಿ ಇರತಕ್ಕಂಥ ಎಲ್ಲ ಬಣಗಳು ಸೇರಿ ಐಕ್ಯತಾ ಸಮಾವೇಶವನ್ನು ಕೂಡ ಮಾಡಿ ರಾಜ್ಯ ಮಟ್ಟದಲ್ಲಿ ಒಂದು ನಿರ್ಣಯವನ್ನು ಮಾಡಿದ್ವಿ। ಸ್ನೇಹಿತರೆ, ಇವತ್ತಿಗಾಗಲೇ 2023 ಚುನಾವಣೆ ಕರ್ನಾಟಕದ ವಿಧಾನಸಭಾ ಚುನಾವಣೆಗಾಗಲೇ ಬಂದಿದೆ। ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಏನು ಇವತ್ತು ಕರ್ನಾಟಕದಲ್ಲಿ ಅನೇಕ ಸಂಘಟನೆಗಳು ಒಡೆದು ಚಿದ್ರ ಚಿದ್ರಾಗಿ ಮನಸು ಮನಸುಗಳ ದೂರಾಗಿದಂತ ಎಲ್ಲ ಚಳುವಳಿಗಳನ್ನು ಒಂದುಗೂಡಿಸೋದ್ರ ಜೊತೆಗೆ ನಾವು ಡಿಸೆಂಬರ್ 6ನೇ ತಾರೀಕು ಒಂದು ಕೋಮುವಾದಿ ಶಕ್ತಿಗಳ ವಿರುದ್ಧ ಒಂದು ದೊಡ್ಡ ಸಂಘರ್ಷವನ್ನು ಒಂದು ಸಂಘರ್ಷದ ರ್ಯಾಲಿಯನ್ನು ನಾವು ಬೆಂಗಳೂರು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಏನು ಮಾಡಿದೋ ಅದರ ಒಂದು ಪ್ರಭಾವ ಇವತ್ತು ಕರ್ನಾಟಕದ ಎಲ್ಲ ಮೂಲೆ ಮೂಲೆ ಇರತಕ್ಕಂಥ ದಲಿತ ಸಮುದಾಯ ದಲಿತ ಚಳವಳಿಗೆ ಒಂದಾಗಿರೋ ಒಂದು ವಿಚಾರಕ್ಕೆ ದಲಿತ ಸಂಘರ್ಷ ಸಮಿತಿ ಅನೇಕ ಈ ರಾಜ್ಯದಲ್ಲಿ ದಲಿತರ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರ ಪರವಾದಂಥ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಒಂದು ಇತಿಹಾಸ। HCN News ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್। ಕಿಂಗ್ಸ್ ಫರ್ನಿಷಿಂಗ್, ಮಾಡರ್ನ್ ಐ ಕ್ಯಾಚಿಂಗ್ ಡಿಸೈನ್ಸ್ ಅಂಡ್ ಫರ್ನಿಷಿಂಗ್, ವಾಸ್ತು ಕರ್ಟನ್ಸ್ ದಟ್ ಅಡಾರ್ನ್ ಯೋರ್ ಡ್ರಾಯಿಂಗ್ ಹೋಮ್ಸ್ ಅಂಡ್ ಬೆಡ್ ರೂಮ್ಸ್ ಫಾರ್ ಪ್ರೈವಸಿ, ಫ್ಲೋರಲ್ ಡಿಸೈನ್ಸ್ ಅಂಡ್ ಫರ್ನಿಷಿಂಗ್, ಸ್ಕ್ಯಾಲಾಬ್ಸ್ ದಟ್ ಆಡ್ ಬ್ಯೂಟಿ ಟು ಯೋರ್ ಹೋಮ್ಸ್ ದಟ್ ಮ್ಯಾಚ್ ಯೋರ್ ಕಲರ್ಫುಲ್ ಮೂಡ್ಸ್ ಅಂಡ್ ಡ್ರೀಮ್ಸ್, ಅಟ್ರಾಕ್ಟಿವ್ ಅಂಡ್ ಕಲರ್ಫುಲ್ ಕರ್ಟನ್ಸ್ ಅಂಡ್ ದಿವಾನ್ ಸೆಟ್ಸ್ ಯೋರ್ ಗೆಸ್ಟ್ಸ್ ವಿಲ್ ಎನ್ವಿ ಯು because you live like a king with King's Furnishings. Step into City Furniture and King's Furnishings, City Point Complex, BM Road, Hassan. Hotel New Star Veg and Non-Veg Restaurant, Subhash Square, Hassan. ಹಾಸನದ ಜನತೆಗೆ ಸುಮಾರು 44 ವರ್ಷಗಳಿಂದ ಗ್ರಾಹಕರಿಗೆ ಉತ್ತಮ ಸೇವೆ ಸಲ್ಲಿಸುತ್ತಾ ಬಂದಿರುವ ಹೋಟೆಲ್ ನ್ಯೂ ಸ್ಟಾರ್, ಶುಚಿಗೆ ರುಚಿಗೆ ಮತ್ತೊಂದು ಹೆಸರು ಹೋಟೆಲ್ ನ್ಯೂ ಸ್ಟಾರ್. ನಮ್ಮಲ್ಲಿ ಶುಚಿಯಾದ ರುಚಿಯಾದ ಚಿಕನ್ ದಮ್ ಬಿರಿಯಾನಿ, ಮಟನ್ ದಮ್ ಬಿರಿಯಾನಿ, ಚಿಕನ್ ಕಬಾಬ್, ತಂದೂರಿ ಚಿಕನ್, ಮಟನ್ ಫ್ರೈ, ಫಿಶ್ ಫ್ರೈ, ಕಬಾಬ್ ಮತ್ತು ರೋಟಿ ದಾಲ್ ಫ್ರೈ, ತಂಪಾದ ಪಾನೀಯಗಳು ದೊರೆಯುತ್ತವೆ. ಹೋಟೆಲ್ ನ್ಯೂ ಸ್ಟಾರ್ನ ಮತ್ತೊಂದು ಕೊಡುಗೆ ವೆಜ್ ಪ್ರಿಯರಿಗೆ ಪ್ರತ್ಯೇಕವಾಗಿ ಪ್ರಾರಂಭಿಸಲಾಗಿದೆ. ಬೆಳಗಿನ ಉಪಹಾರದಲ್ಲಿ ಬಿಸಿ ಬಿಸಿ ಕಾಫಿಯೊಂದಿಗೆ ಇಡ್ಲಿ, ದೋಸೆ, ರೈಸ್ ಬಾತ್, ಚೌಚೌ ಬಾತ್, ಮಧ್ಯಾಹ್ನ ಶುದ್ಧ ಸಸ್ಯಾಹಾರಿ ಭೋಜನ ಮತ್ತು ತಾಜಾ ಹಣ್ಣಿನ ಜ್ಯೂಸ್, ಎಲ್ಲಾ ವಿಧದ ಐಸ್ ಕ್ರೀಮ್ಗಳು ದೊರೆಯುತ್ತದೆ. ಬನ್ನಿ, ಕುಟುಂಬದ ಸಮೇತರಾಗಿ ವೆಜ್ ಮತ್ತು ನಾನ್ ವೆಜ್ ಭೋಜನ ಸವಿಯಲು ಭೇಟಿ ಕೊಡಿ. ಹೋಟೆಲ್ ನ್ಯೂ ಸ್ಟಾರ್ ವೆಜ್ ಅಂಡ್ ನಾನ್ ವೆಜ್ ರೆಸ್ಟೋರೆಂಟ್, ಸುಭಾಷ್ ಸ್ಕ್ವೇರ್, ಹಾಸನ್. ಬ್ರೇಕ್ ನಂತರ HCN ನ್ಯೂಸ್ಗೆ ಸ್ವಾಗತ. ಕೋಮುವಾದಿ, ಜಾತಿವಾದಿ, ದಲಿತ ವಿರೋಧಿ, ಭ್ರಷ್ಟ ಬಿಜೆಪಿ ಸರ್ಕಾರ ತೊಲಗಿಸಿ ಜಾತ್ಯತೀತ ಜನತಾದಳ ಅಭ್ಯರ್ಥಿ ಎಚ್ಪಿ ಸ್ವರೂಪ್ ಅವರನ್ನ ಬೆಂಬಲಿಸಲು ದಲಿತ ಸಂಘಟನೆಗಳು ನಿರ್ಧರಿಸಿದ್ದೇವೆ ಎಂದು ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ಕೃಷ್ಣದಾಸ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ರಾಜ್ಯದಲ್ಲಿ ಮೇ 10ರಂದು ಕರ್ನಾಟಕ ವಿಧಾನಸಭೆಗೆ ಚುನಾವಣೆ ನಡೆಯುತ್ತಿದ್ದು ಈ ಚುನಾವಣೆ ರಾಜ್ಯದ ಜನರ ಭವಿಷ್ಯವನ್ನ ನಿರ್ಧರಿಸುವ ಮಹತ್ತರವಾದ ಚುನಾವಣೆಯಾಗಿದೆ. ನಮ್ಮ ರಾಜ್ಯ ವಿವಿಧ ಧರ್ಮ, ಜಾತಿ, ಭಾಷೆ, ವಿಭಿನ್ನ ಆಚಾರ ವಿಚಾರ
ಬಹುಸಂಸ್ಕೃತಿಯ ನೆಲೆಬೀಡಾಗಿದೆ. ಕಳೆದ 3-4 ವರ್ಷಗಳಿಂದ ಧರ್ಮ ಜಾತಿ ಹೆಸರಿನಲ್ಲಿ ಸಮಾಜದಲ್ಲಿ ವಿಷ ಬೀಜ ಬಿತ್ತಿ ಜನರ ಮನಸ್ಸನ್ನ ಬಿಜೆಪಿ ನೇತೃತ್ವದ ಸಂಘ ಪರಿವಾರ ಘಾಸಿಗೊಳಿಸಿದೆ. ಸಮ ಸಮಾಜದ ನಿರ್ಮಾಣಕ್ಕಾಗಿ ಸಂವಿಧಾನದಲ್ಲಿ ನೀಡಲಾಗಿರುವ ಮೀಸಲಾತಿ ನೀತಿಯನ್ನ ದುರ್ಬಲಗೊಳಿಸಲಾಗುತ್ತಿದೆ. ಸರ್ಕಾರಿ ಒಡೆತನದಲ್ಲಿರುವ ಉದ್ದಿಮೆಗಳನ್ನು ಖಾಸಗೀಕರಣ ಮಾಡುವ ಪ್ರಕ್ರಿಯೆ ತೀವ್ರಗತಿಯಲ್ಲಿ ಸಾಗುತ್ತಿದೆ. ಪರಿಶಿಷ್ಟ ಜಾತಿಗಳಿಗೆ ಒಳಮೀಸಲಾತಿ ಕಲ್ಪಿಸುವ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯನ್ನು ಸದನದಲ್ಲಾಗಲಿ ಅಥವಾ ಸಾರ್ವಜನಿಕವಾಗಲಿ ಬಹಿರಂಗ ಚರ್ಚೆಗೆ ಒಳಪಡಿಸದೆ ಕೇವಲ ಸಚಿವ ಸಂಪುಟ ಉಪ ಸಮಿತಿಯ ಶಿಫಾರಸುಗಳನ್ನು ಅಸಮರ್ಪಕವಾಗಿ ಜಾರಿಗೊಳಿಸಿ ಪರಿಶಿಷ್ಟ ಜಾತಿಯ 101 ಜಾತಿಗಳ ನಡುವೆ ಅಸಹನೆ ದ್ವೇಷ ಹುಟ್ಟುಹಾಕಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಸ್ಸಿಎಸ್ಟಿಗಳು ಮುಂಬರುವ ಚುನಾವಣೆಯಲ್ಲಿ ಬಹಳ ಎಚ್ಚರದಿಂದ ಮತ ಚಲಾಯಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಯ ಬಹುತೇಕ ದಲಿತ ಸಂಘಟನೆಗಳ ಮುಖಂಡರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಪ್ರೀತಂಜೇಗೌಡ ಅವರನ್ನು ಸೋಲಿಸಲು ಜಾತ್ಯತೀತ ಜನತಾದಳದ ಅಭ್ಯರ್ಥಿ ಎಚ್ಪಿ ಸ್ವರೂಪ್ ಅವರನ್ನು ಬೆಂಬಲಿಸಲು ಒಮ್ಮತದ ತೀರ್ಮಾನ ಕೈಗೊಳ್ಳಲಾಗಿದೆ. ಆದ್ದರಿಂದ ಜಿಲ್ಲೆಯಲ್ಲಿ ಕೋಮುವಾದಿ ಬಿಜೆಪಿ ಅಭ್ಯರ್ಥಿಗಳನ್ನು ಸೋಲಿಸಲು ಜಾತ್ಯತೀತ ಪಕ್ಷಗಳಿಗೆ ಬೆಂಬಲಿಸುವ ತೀರ್ಮಾನವನ್ನು ಆಯಾ ವಿಧಾನಸಭಾ ಕ್ಷೇತ್ರದ ದಲಿತ ಸಂಘಟನೆಗಳ ಮುಖಂಡರು ಕೈಗೊಳ್ಳಲಿದ್ದಾರೆ ಎಂದು ಇದೇ ವೇಳೆ ತಮ್ಮ ನಿರ್ಧಾರವನ್ನು ಹೇಳಿದರು. ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಗೌರವಾಧ್ಯಕ್ಷ ನಾರಾಯಣ ದಾಸ್, ಅಧ್ಯಕ್ಷ ಕೆ ಈರಪ್ಪ, ಉಪಾಧ್ಯಕ್ಷ ಎಚ್ಕೆ ಸಂದೇಶ್, ದಲಿತ ಮುಖಂಡರಾದ ವೀರಭದ್ರಯ್ಯ ಅಣಚನಹಳ್ಳಿ, ಕ್ರಾಂತಿ ಪ್ರಸಾದ್ ತ್ಯಾಗಿ, ದಂಡೋರ ಸೋಮು ಹಾಗೂ ಇತರರು ಉಪಸ್ಥಿತರಿದ್ದರು. ಹೆಚ್ಎನ್ ನ್ಯೂಸ್ ಹಾಸನ್. ಜಿಲ್ಲೆಯ ಸಂಬಂಧಪಟ್ಟವರಿಗೆ ನಾವು ಕೆಟಿ ಶಿವಪ್ರಸಾದ್ ಅವರ ಅಂತಾರಾಷ್ಟ್ರೀಯ ಚಿತ್ರಕಲಾವಿದರು ಮತ್ತು ನಮ್ಮ ಚಳುವಳಿ ಒಟ್ಟಿಗೆ ಭಾಳ ವರ್ಷಗಳಿಂದ ನಮ್ಮ ಜೊತೆಗೆ ಇರತಕ್ಕಂಥ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಸಭೆ ಸೇರಿ ಒಂದು ರಾಜಕೀಯ ತೀರ್ಮಾನವನ್ನು ಈ ಚುನಾವಣಾ ಸಂದರ್ಭದಲ್ಲಿ ತೆಗೆದುಕೋಬೇಕು ಅಂತ ಹೇಳಿ ನಾವೆಲ್ಲ ಸಭೆ ಸೇರಿದ್ವಿ. ಸಭೆಯಲ್ಲಿ ಎಲ್ಲ ಒಮ್ಮತದ ಒಂದು ನಿರ್ಣಯನ ನಾವು ಕೈಗೊಂಡ್ವಿ. ಈಗ ಅದರ ಒಂದು ಇದನ್ನು ತಮ್ಮ ಕಡೆ ಕೊಟ್ಟಿದ್ದೀವಿ ಸರ್ ಪ್ರೆಸ್ ನೋಟು. ಏನು ಅಂತ ಹೇಳಿದರೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಯನ್ನು ಸೋಲಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಟ್ಟಾರೆ ತೀರ್ಮಾನ. ಎರಡನೇದಾಗಿ ಜಾತ್ಯತೀತ ಜನತಾದಳದ ಬಿ ಜೆ ಪಿಯನ್ನು ಸೋಲಿಸ್ತಕ್ಕಂಥ ಅಭ್ಯರ್ಥಿ ಜಾತ್ಯತೀತ ಜನತಾದಳದ ಎಚ್ ಪಿ ಸ್ವರೂಪ ಅವರಿಗೆ ಬೆಂಬಲಿಸಬೇಕು ಅಂತ ಹೇಳಿ ಎಲ್ಲರೂ ಒಮ್ಮತದ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಉಳಿದಂತೆ ಜಿಲ್ಲೆಯ ಬೇರೆ ಕ್ಷೇತ್ರಗಳಲ್ಲಿ ಎಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಯಾರು ಸೋಲಿಸ್ತಾರೋ ಅವರು ಜಾತ್ಯತೀತ ಪಕ್ಷ ಯಾವುದೇ ಆಗಿರಲಿ, ಅವರು ಕಾಂಗ್ರೆಸ್ ಆಗಿರ್ಬೋದು ಜನತಾದಳ ಆಗಿರ್ಬೋದು, ಅವರು ಅಲ್ಲಿ ಯಾರು ಸೋಲಿಸ್ತಾರೋ ಬಿ ಜೆ ಪಿನ ಅವರಿಗೆ ಆ ವಿಧಾನಸಭಾ ಕ್ಷೇತ್ರದ ದಲಿತ ಮುಖಂಡರುಗಳು ತೀರ್ಮಾನ ತೆಗೆದುಕೊಳ್ತಾರೆ, ತೀರ್ಮಾನ ತಗೊಳ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹಿರಿಯವರೆಲ್ಲ ಕೂತು ಒಂದು ನಿರ್ಧಾರ ಮಾಡಿದ್ದೀವಿ ಸರ್. ಯಾಕೆ ಅಂತ ಹೇಳಿದರೆ ಈ ಒಂದು ಅವಧಿನಲ್ಲಿ 5-4 ವರ್ಷಗಳ ಅವಧಿನಲ್ಲಿ ಏನೆಲ್ಲ ರಾಜಕೀಯ ಬೆಳವಣಿಗೆಗಳು ಏನೆಲ್ಲ ನಡೆದಿದ್ದಾವೆ ಅದೊಂದು ಕಡೆ ಆದರೆ ಜೆಡಿಎಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿದ್ದ ದಿವಂಗತ ಬಿಸಿ ಮಂಜುನಾಥ್ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿದ್ದ ಹೇಮಾವತಿ ಮಂಜುನಾಥ್ ಅವರ ಪುತ್ರ ಸಂತೋಷ್ ಹಾಗೂ ಪುತ್ರಿ ಸೌಮ್ಯಾ ಅವರು ಬಿಶಿವರಾಮ್ ಹಾಗೂ ರಾಜ್ಯ ಕೆಪಿಸಿಸಿ ಕಾರ್ಯಾಧ್ಯಕ್ಷೆ ಗಾಯತ್ರಿ ಶಾಂತೇಗೌಡ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಸಿಸಿ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯೆ ಗಾಯತ್ರಿ ಶಾಂತೇಗೌಡ, ತಾಲೂಕಿನಲ್ಲಿ ಹಲವಾರು ವರ್ಷಗಳಿಂದ ಬಿಸಿ ಮಂಜುನಾಥ್ ಕುಟುಂಬ ಜೆಡಿಎಸ್ ಪಕ್ಷದಲ್ಲಿ ಸಕ್ರಿಯವಾಗಿದ್ದರು. ಅದರಂತೆ ನನ್ನ ಅಳಿಯ ಸಂತೋಷ್ ಜೆಡಿಎಸ್ ಪಕ್ಷದಲ್ಲಿ ನಿಷ್ಠಾವಂತರಾಗಿದ್ದರು. ನನ್ನ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನೀವು ಕಾಂಗ್ರೆಸ್ ಅಳಿಯ ಜೆಡಿಎಸ್ ಎಂದು ಮಾತನಾಡುತ್ತಿದ್ದ ಹಿನ್ನೆಲೆ ಪಕ್ಷದ ಸಿದ್ಧಾಂತ ಒಪ್ಪಿ ಅಧಿಕೃತವಾಗಿ ಪಕ್ಷ ಸೇರ್ಪಡೆಯ ಮೂಲಕ ಆ ಕುಟುಂಬದ ಅಭಿಮಾನದಿಂದ 100 ಹೆಚ್ಚು ಕಾರ್ಯಕರ್ತರು ಅವರ ಜೊತೆಯಲ್ಲಿ ಪಕ್ಷಕ್ಕೆ ಸೇರುತ್ತಿದ್ದಾರೆ. ನಮ್ಮ ಉದ್ದೇಶ ಈ ಬಾರಿ ಬೇಲೂರಿನಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವುದರೊಂದಿಗೆ ನಮ್ಮ ಹಿರಿಯ ನಾಯಕ ಶಿವರಾಮ್ ಅವರನ್ನು ಶಾಸಕರನ್ನಾಗಿ ಮಾಡುವುದು ನಮ್ಮ ಗುರಿಯಾಗಿದೆ. ಸಂಸ್ಕೃತಿ ಸಂಸ್ಕಾರ ತಿಳಿಯದ ಹಾಗೂ ಡಬಲ್ ಇಂಜಿನ್ ಸರ್ಕಾರ ನಮ್ಮದೆಂದು ಬೊಬ್ಬೆ ಹೊಡೆಯುವ ಈ 40% ಬಿಜೆಪಿ ಪಕ್ಷವನ್ನು ನಾವು ಮನೆಗೆ ಕಳುಹಿಸುವ ಉದ್ದೇಶದಿಂದ ಪ್ರತಿಯೊಬ್ಬರೂ ಇಂದಿನಿಂದಲೇ ಪಕ್ಷದ ಸೇವಕರಾಗಿರುವ ನಾವೆಲ್ಲರೂ ಒಗ್ಗೂಡಿ ಕೆಲಸ ಮಾಡಬೇಕು. ನಮ್ಮ ಸರ್ಕಾರ ಜನತೆಗೆ ಹಲವಾರು ಯೋಜನೆ ನೀಡಿದೆ ಎಂದು ಸುಳ್ಳು ಹೇಳುವ ಮೂಲಕ ಜನರನ್ನು ಹಾದಿ ತಪ್ಪಿಸುವ ಈ ಸರ್ಕಾರಕ್ಕೆ ಜನತೆ ಮುಂದೆ ಬಂದು ಮತ ಕೇಳುವ ನೈತಿಕತೆ ಇಲ್ಲ ಎಂದರಲ್ಲದೆ ಸೋಲಿನ ಹತಾಶೆಯಲ್ಲಿರುವ ಈ ಬಿಜೆಪಿ ಸರ್ಕಾರವನ್ನು ಉರುಳಿಸಬೇಕೆಂಬ ಉದ್ದೇಶದಿಂದ ಇಡೀ ಕೇಂದ್ರದ ಮಂತ್ರಿಮಂಡಲವೇ ಬೀದಿಗೆ ಬಂದು ಹೋರಾಟ ಮಾಡುವ ಪರಿಸ್ಥಿತಿ ಉಂಟಾಗಿದೆ. ಕೋವಿಡ್ ಸಂದರ್ಭದಲ್ಲಿ ಬರಲಾಗದ ಮೋದಿಯವರು ಇಂದು ತಾಲೂಕು ಕೇಂದ್ರಗಳಲ್ಲಿ ಮತ ಕೇಳುವ ದುಸ್ಥಿತಿ ಬಂದೊದಗಿದೆ ಎಂದರು. ನಂತರ ಬಿಶಿವರಾಮ್ ಮಾತನಾಡಿ, ಪಕ್ಷದ ಸಿದ್ಧಾಂತಕ್ಕೊಪ್ಪಿ ಜೆಡಿಎಸ್ ಪಕ್ಷ ತೊರೆದು ಹಿರಿಯ ನಾಯಕರಾದ ಬಿಸಿ ಮಂಜುನಾಥ್ ಕುಟುಂಬವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ಳುವ ಭರವಸೆ ನಮ್ಮದು.
ಅವರಿಗೆ ಯಾವುದೇ ಕಿಂಚಿತ್ತು ನೋವಾಗದಂತೆ ಅವರನ್ನು ನಮ್ಮ ಪಕ್ಷಕ್ಕೆ ಬರಮಾಡಿಕೊಂಡಿದ್ದೇವೆ. ಅಲ್ಲದೆ ಈ ಬಾರಿ ನಮಗೆ ಕೆಲವರು ನಮ್ಮ ಪಕ್ಷ ತಟಸ್ಥರಾಗಿದೆ ಎಂದು ಬೊಬ್ಬೆ ಹೊಡೆಯುತ್ತಿರುವವರಿಗೆ ಸರಿಯಾದ ಉತ್ತರವನ್ನು 13ನೇ ತಾರೀಕಿನಂದು ನೀಡುತ್ತೇವೆ ಎಂದರು. ಪಕ್ಷಕ್ಕೆ ಸೇರ್ಪಡೆಗೊಂಡು ಮಾತನಾಡಿದ ಸಂತೋಷ್, ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಜೆಡಿಎಸ್ ಪಕ್ಷ ನೀಡಿತ್ತು. ನಮ್ಮ ತಂದೆ ತಾಯಿಯ ಕಾಲದಿಂದಲೂ ನಮಗೆ ಸಹಕರಿಸಿತ್ತು. ಆದರೆ ನಮ್ಮ ಜಿಲ್ಲಾ ಪಂಚಾಯಿತಿಯಲ್ಲಿ ಪರಾಭವಗೊಂಡ ನಂತರ ನಮ್ಮನ್ನ ಪಕ್ಷ ಎಲ್ಲ ಕಾರ್ಯಕ್ರಮಗಳಿಂದ ದೂರ ಇಡುವ ಮೂಲಕ ನಮಗೆ ಅವಮಾನ ಮಾಡಿತ್ತು. ನಮ್ಮ ಭಾಗಗಳಿಗೆ ಅನುದಾನ ನೀಡಲು ತಾರತಮ್ಯ ಮಾಡುತ್ತಿದೆ. ಅಲ್ಲದೆ ಸ್ಥಳೀಯ ಮುಖಂಡರು ನಮ್ಮನ್ನ ಸಂಪೂರ್ಣವಾಗಿ ಕಡೆಗಣಿಸಿದ ಹಿನ್ನೆಲೆ ನಾವು ಜೆಡಿಎಸ್ ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರುತ್ತಿದ್ದು ಇಲ್ಲಿ ಯಾವುದೇ ಅಧಿಕಾರಕ್ಕಾಗಿ ಆಸೆಪಟ್ಟು ಬರುತ್ತಿಲ್ಲ. ಇಲ್ಲಿ ಒಬ್ಬ ಸಾಮಾನ್ಯ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷವನ್ನ ಸೇರ್ಪಡೆಯಾಗುತ್ತಿದ್ದೇನೆ ಎಂದರು. ಇದೇ ವೇಳೆ ಒಂದು ದಿನದ ಹಿಂದೆ ಬಿಜೆಪಿ ಸೇರ್ಪಡೆಯಾಗಿದ್ದ ಹಲವಾರು ಮುಖಂಡರು ಇಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಅಲ್ಲದೆ ಜೆಡಿಎಸ್ ತೊರೆದು ಸೌಮ್ಯ ಆನಂದ್, ಮಾಜಿ ಪುರಸಭೆ ಸದಸ್ಯ ರವಿ ಅಣ್ಣೇಗೌಡ, ಸುನಿತಾ, ಸಮಾಜದ ಅಧ್ಯಕ್ಷ ನರಸಿಂಹಸ್ವಾಮಿ ಹಾಗೂ ಸುರಭಿ ಫೌಂಡೇಶನ್ ಕೇಬಲ್ ವಿಜಯಕುಮಾರ್ ಸೇರಿದಂತೆ ಇತರರು ಪಕ್ಷಕ್ಕೆ ಸೇರ್ಪಡೆಯಾದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಿಶಾಂತ್, ತೀರ್ಥಕುಮಾರಿ ವೆಂಕಟೇಶ್, ಎಂಆರ್ ವೆಂಕಟೇಶ್, ಸೈಯದ್ ತೋಫಿಕ್, ಶಾಂತಕುಮಾರ್, ಜಮಾಲ್, ಅಶೋಕ್, ಇಕ್ಬಾಲ್, ಇರ್ಷಾದ್, ಭರತ್, ಬಿಎಲ್ ಧರ್ಮೇಗೌಡ, ಕಾವ್ಯ ಸಂತೋಷ್, ರತ್ನ ಸತ್ಯನಾರಾಯಣ್, ಉಷಾ ಸತೀಶ್ ಹಾಗೂ ಇನ್ನಿತರರು ಹಾಜರಿದ್ದರು. ಎಚ್ಎನ್ ನ್ಯೂಸ್ ಬೇಲೂರು. ಅರ್ಕಲ್ಗೋಡು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀಧರ್ ಗೌಡ ರಾಮನಾಥ್ಪುರ ಹೋಬಳಿಯಲ್ಲಿ ಮತಯಾಚನೆ ಮಾಡಿದರು. ಅಪಾರ ಸಂಖ್ಯೆಯ ಕಾಂಗ್ರೆಸ್ ಬೆಂಬಲಿಗರೊಂದಿಗೆ ರಾಮನಾಥ್ಪುರ ಹೋಬಳಿಯ ಗ್ರಾಮಗಳಾದ ರಾಮನಾಥ್ಪುರ, ರುದ್ರಪಟ್ನ, ಲಕ್ಕೂರು, ಲಕ್ಕುಕೊಪ್ಪಲು, ರಾಗಿಮರೂರು, ದೇವಸಳ್ಳಿ, ಗಂಗೂರು, ಮಲ್ರಾಜ್ಪಟ್ನ ಗ್ರಾಮಗಳಲ್ಲಿ ಬಿರುಸಿನ ಪ್ರಚಾರ ಮಾಡಿದರು. ನಂತರ ಮಾತನಾಡಿದ ಅವರು, ಈ ಬಾರಿ ಅರ್ಕಲ್ಗೋಡು ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧಿಸಿದ್ದೇನೆ. ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮತವನ್ನ ನೀಡಿದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಲ್ಲಿ ಅನ್ನಭಾಗ್ಯ ಯೋಜನೆ, ಗೃಹಭಾಗ್ಯ ಯೋಜನೆ, 200 ಯೂನಿಟ್ ವಿದ್ಯುತ್, ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿಗಳನ್ನು ಕೊಡಲಾಗುವುದೆಂದು ಆಶ್ವಾಸನೆ ಕೊಟ್ಟರು. ರಾಗಿಮರೂರು ಗ್ರಾಮದ ಗ್ರಾಮಸ್ಥ ಮಾತನಾಡಿ, ನಮ್ಮೂರಿನ ಗ್ರಾಮ ದೇವತೆಯಾದ ಬಸವಣ್ಣ ದೇವಸ್ಥಾನದ ಮುಂದೆ ನಾವು ನಿಮಗೆ ಮತವನ್ನ ಹಾಕಿ ಜಯಶಾಲಿಯಾಗಿ ಬರಲಿ ಎಂದು ಆಶಿಸುತ್ತೇನೆ ಎಂದರು. ಜೊತೆಯಲ್ಲಿ ಅಪಾರ ಬೆಂಬಲಿಗರು ಹಾಜರಿದ್ದರು. ಎಚ್ಎನ್ ನ್ಯೂಸ್ ಅರ್ಕಲ್ಗೋಡು. ಮತಯಾಚನೆಯನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಗ್ರಾಮಕ್ಕೆ ಪ್ರಥಮ ಬಾರಿಗೆ ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ತಾವುಗಳು, ನಮ್ಮ ಎಲ್ಲ ಹಿರಿಯರು ಕೂಡ, ಗ್ರಾಮದ ಎಲ್ಲ ಹಿರಿಯರು ಸೇರಿ ನಮ್ಮ ಊರಿನ ಮಗ ಬರ್ತಾ ಇದ್ದಾನೇನೋ ಅನ್ನೋ ಮಟ್ಟಿಗೆ ತಾವುಗಳು ನನ್ನನ್ನ ಈ ಒಂದು ಸ್ವಾಗತವನ್ನ ಮಾಡಿ ನಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡಿದ್ದೀರಿ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಅಭಿನಂದನೆಗಳನ್ನು ಸಲ್ಲಿಸಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.
ನಂತರ ನಮಗೆಲ್ಲ ಕೂಡ ಗೊತ್ತಿದೆ ಮುಂದಿನ ಚುನಾವಣೆಗೆ ಕೇವಲ ಇನ್ನು 12 ದಿವಸ ಅಷ್ಟೇ ಬಾಕಿ ಇರತಕ್ಕಂಥದ್ದು. ನಾನು ಪ್ರತಿ ಮನೆಗೂ ಕೂಡ ಬರಬೇಕು, ಎಲ್ಲರನ್ನು ಭೇಟಿ ಆಗಬೇಕು, ತಮ್ಮ ಆಶ್ರಯವನ್ನು ತಗೊಂಡು ಆಮೇಲೆ ನಾನು ಓಟನ್ನು ಕೇಳಬೇಕು ಅಂತ ಹೇಳಿ ಅನ್ಕೊಂಡಿದ್ದಂತು. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹಾಸನದಲ್ಲಿ ಮನೆ ಮಾತಾಗಿರುವ ಸ್ಟಾರ್ ಹ್ಯುಂಡೈನ ಚನ್ನರಾಯಪಟ್ಟಣದ ಶಾಖೆ ತನ್ನ 3ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಗ್ರಾಹಕರಿಗೆ ಆಕರ್ಷಕವಾದ ಕೊಡುಗೆಗಳನ್ನು ನೀಡುತ್ತಿದೆ. ಹೊಸ ಹ್ಯುಂಡೈ ಕಾರುಗಳ ಮಾರಾಟ, ಯಾವುದೇ ಬ್ರ್ಯಾಂಡ್ನ ಹಳೆ ಕಾರುಗಳ ಎಕ್ಸ್ಚೇಂಜ್, ಜೊತೆಗೆ ಸರ್ವಿಸ್, ಬಾಡಿ ಶಾಪ್, ಅಡ್ವಾನ್ಸ್ಡ್ ಪೇಂಟ್ ಬೂತ್, ಇನ್ಶೂರೆನ್ಸ್ ಕ್ಲೇಮ್ ಸೇರಿದಂತೆ ರೋಡ್ ಸೈಡ್ ಅಸಿಸ್ಟೆನ್ಸ್ ನಂತಹ ಸೇವೆಗಳು ಲಭ್ಯ. ಇಂದೇ ಭೇಟಿ ಕೊಡಿ ಸ್ಟಾರ್ ಹ್ಯುಂಡೈ, ಬಿಎಂ ರಸ್ತೆ, ಚನ್ನರಾಯಪಟ್ಟಣ, ಹಾಸನ, ಅಥವಾ ಕರೆ ಮಾಡಿ 9538879238. ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹಾಸನ, ಕರ್ನಾಟಕದ ಸುಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾದ ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದೀಗ ಹಾಸನದ ಹೃದಯ ಭಾಗದಲ್ಲಿದೆ. ಸ್ಪರ್ಶ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ತಪಾಸಣೆ ನಡೆಸಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತದೆ. ಲ್ಯಾಬ್ ಸೌಲಭ್ಯ, MRI ಸೌಲಭ್ಯ, ಸಿಟಿ ಸ್ಕ್ಯಾನ್ ಸೌಲಭ್ಯ, ICU ಸೌಲಭ್ಯವಿದೆ. ಸ್ಪರ್ಶ್ ಆಸ್ಪತ್ರೆಯಲ್ಲಿ ಎಲ್ಲ ಆರೋಗ್ಯ ವಿಮಾ ಸೌಲಭ್ಯವೂ ಇದೆ. ಸ್ಪರ್ಶ್ ಆಸ್ಪತ್ರೆ, ಭರವಸೆಯ ಆಸ್ಪತ್ರೆ, ಭೇಟಿ ಕೊಡಿ ಸ್ಪರ್ಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಬಿಎಂ ರಸ್ತೆ, ಹಾಸನ. ಫೋನ್ ನಂಬರ್ 08172-264-022, ಮೊಬೈಲ್ ಸಂಖ್ಯೆ 9164767275 ಮತ್ತು 7259726573. ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಬಿಎಂ ರಸ್ತೆ ಹುಡಾ ಕಚೇರಿ ಎದುರು ಕುವೆಂಪು ನಗರದಲ್ಲಿರುವ ಲಯನ್ಸ್ ಕ್ಲಬ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಾಜಿ ಅಧ್ಯಕ್ಷರ ಮಾಸಾಚರಣೆಯಲ್ಲಿ ಮಾಜಿ ಅಧ್ಯಕ್ಷರುಗಳಿಗೆ ಉಡುಗೊರೆ ಕೊಡುವ ಮೂಲಕ ಆತ್ಮೀಯ ಗೌರವ ಸಮರ್ಪಣೆಯನ್ನ ಮಾಡಲಾಯಿತು. ಲಯನ್ಸ್ ಸಂಸ್ಥೆ ಮಾಜಿ ಅಧ್ಯಕ್ಷರ ಮಾಸಾಚರಣೆಯಲ್ಲಿ ಮಾಜಿ ಗವರ್ನರ್ ಬಿವಿ ಹೆಗ್ಡೆ, ಮಂಜುನಾಥ ಮೂರ್ತಿ, ಡಾ ಎಎಸ್ ಜಯಣ್ಣ, ಬಿಕೆ ಶಾಮರಾಜು, ಪ್ರಕಾಶ್ ಯಾಜಿ, ಎಚ್ಪಿ ಅಶೋಕ್ ಕುಮಾರ್, ಜಯರಾಮ್ ಶೆಟ್ಟಿ, ಅಣ್ಣೇಗೌಡ, ಎಸ್ಪಿ ಅನಂತರಾಜು, ಎಸ್ಕೆ ಸತ್ಯನಾರಾಯಣ್, ಎಚ್ಎಸ್ ಆನಂದ್, ಸಿ ಶಿವಸ್ವಾಮಿ, ಎಚ್ಆರ್ ಚಂದ್ರೇಗೌಡ, ಎಸ್ಪಿ ಪ್ರಕಾಶ್, ನಟೇಶ್ ಕುಮಾರ್, ಕೆ ರಮೇಶ್, ಕೆಜೆ ನಾಗರಾಜ್, ಸಂಜೀವ ಬಿ ಹೆಗ್ಡೆ ಹಾಗೂ ರೂಪಾ ಆನಂದ್ ಇವರನ್ನ ಸನ್ಮಾನಿಸಿ ಗೌರವಿಸಿದ್ರು. ನಂತರ ಮಾಜಿ ಅಧ್ಯಕ್ಷರು ತಮ್ಮ ಅವಧಿಯಲ್ಲಿನ ಅನುಭವದ ಮಾತುಗಳನ್ನು ಹಂಚಿಕೊಳ್ಳುತ್ತಾ, ಲಯನ್ಸ್ ಎಂದರೆ ಇದು ಸೇವೆ ಮಾಡಲು ಇರುವ ಅತ್ಯುತ್ತಮ ಸಂಸ್ಥೆ, ಎಲ್ಲರೂ ಒಟ್ಟಿಗೆ ಸೇರಿ ಸಮಾಜ ಕಟ್ಟುವ ಕೆಲಸವನ್ನ ಮಾಡಬೇಕು ಎಂದರು. ಉತ್ತಮ ಕೆಲಸ ಮಾಡುವ ಈ ಸಂಸ್ಥೆಯು ಇನ್ನು ಸಾವಿರಾರು ವರ್ಷವಿರಬೇಕೆಂದು ನೆರೆದಿದ್ದ ಯುವ ಲಯನ್ ಸದಸ್ಯರಿಗೆ ಸಲಹೆ ನೀಡಿದ್ರು. ಮನುಷ್ಯನಾಗಿ ಜನ್ಮ ತಾಳಿರುವ ನಮಗೆ ಸಾಧನೆ ಬೇಕು, ಸಾಧನೆ ಇಲ್ಲವಾದರೆ ಜೀವನವೇ ವ್ಯರ್ಥ, ಜೀವನ ಎಂದರೆ ಅದು ಸೇವೆಯಾಗಬೇಕೇ ಹೊರತು ಸ್ವಾರ್ಥವಾಗಬಾರದೆಂದು ಕಿವಿಮಾತು ಹೇಳಿದ್ರು. ಲಯನ್ ಸಂಸ್ಥೆಯಲ್ಲಿ ಪ್ರೀತಿ ಇರಬೇಕು, ಎಲ್ಲ ಸಹಕಾರ ಇದ್ದರೆ ಸಾಧನೆ ಮಾಡಲು ಸಾಧ್ಯ. ಮಾಜಿ ಅಧ್ಯಕ್ಷರು ಮಾಡಿದ ಕೆಲಸಗಳು ಇಂದಿಗೂ ಯುವ ಅಧ್ಯಕ್ಷರಿಗೆ ಮಾದರಿಯಾಗಲಿ, ಇಂದಿನ ಅಧ್ಯಕ್ಷರಿಗೆ ಮಾಜಿ ಅಧ್ಯಕ್ಷರುಗಳು ಶಕ್ತಿ ತುಂಬುವ ಕೆಲಸ ಮಾಡಬೇಕೆಂದು ಕರೆ ನೀಡಿದ್ರು. ಇಂದು ಹಾಸನ ಲಯನ್ ಸಂಸ್ಥೆಯು 48ನೇ ವಸಂತಕ್ಕೆ ಕಾಲಿಟ್ಟಿದೆ. ಮುಂದೆ ಇದು ಸೇವಾ ಕಾರ್ಯದಲ್ಲಿ ಹೆಮ್ಮರವಾಗಿ ಬೆಳೆಯಲಿದೆ ಎಂದು ಶುಭ ಹಾರೈಸಿದ್ರು. ಇದೇ ಸಂದರ್ಭದಲ್ಲಿ ಲಯನ್ ಸೇವಾ ಸಂಸ್ಥೆ ಬಿಎಸ್ ಸೋಮಶೇಖರ್, ಪ್ರಾಂತೀಯ ಅಧ್ಯಕ್ಷ ಎಚ್ಆರ್ ಚಂದ್ರೇಗೌಡ, ಕಾರ್ಯದರ್ಶಿ ಐಜಿ ರಮೇಶ್, ಖಜಾಂಚಿ ಮಂಜಪ್ಪ, ನಾಗೇಶ್ ಇತರರು ಪಾಲ್ಗೊಂಡಿದ್ರು. ಹೆಚ್ಸಿಎನ್ ನ್ಯೂಸ್ ಹಾಸನ. ಜೊತೆಗೆ ನಮ್ಮ ಬಿವಿ ನಟೇಶ್ ಕುಮಾರ್ ಅವರಾಗಿರ್ಬೋದು, ನಮ್ಮ ಎಚ್ ರಮೇಶಣ್ಣ ಆಗಿರ್ಬೋದು, ಇಂಜಿನಿಯರ್ ತುಂಬಾ ಇದೇ ರೀತಿ ಬಹಳ ಜನ ನಮ್ಮಲ್ಲಿ ಎನ್ಜಿಒಗಳನ್ನ ಕೊಟ್ಟಿದೆ ಸರ್. ಇವತ್ತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಡಿಸ್ಟ್ರಿಕ್ಟ್ 3170 ಹೋಗೋದಕ್ಕೆ ನಮ್ಮೆಲ್ಲ ಸದಸ್ಯರು ಕಾರಣ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂಜಿಎಫ್ನಲ್ಲಿ 200 ದೇಶದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ. ಎಲ್ಲ ಕಾರ್ಯಕ್ರಮಗಳಂತೆ
ಇವತ್ತು 3170 ಅನ್ನ ಗುರುತಿಸಬೇಕು ಅಂದ್ರೆ ಬೋರ್ಡ್ ಅಲ್ಲಿ ನೋಡುವಂತ ಒಂದು ಅವಕಾಶ ನಮ್ಮ ಲೈನ್ಸ್ ಅಲ್ಲಿ ಜೊತೆಗೆ ಕಾರ್ಯಕ್ರಮಗಳನ್ನು ಅದೇ ರೀತಿಯನ್ನು ಮುಂದಿದೆ ಇವಾಗ 144 ನಮ್ಮ ಬ್ರೇಕಿಂಗ್ ನ್ಯೂಸ್ ಇದ್ದು ಇದುವರೆಗೂ 12 ವರ್ಷದಿಂದ ಎಂಜಿಎಂ ಇವಾಗ 100 ಅರ್ಕಲಗೋಡು ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕೃಷ್ಣೇಗೌಡ ಸ್ಪರ್ಧೆಗಿಳಿದ ನಂತರ ಕ್ಷೇತ್ರದ ಲೆಕ್ಕಾಚಾರಗಳು ತಲೆಕೆಳಗಾಗಿದ್ದು ತ್ರಿಕೋನ ಸ್ಪರ್ಧೆ ಇದೀಗ ಚತುಷ್ಕೋನ ಸ್ಪರ್ಧೆಯಾಗಿ ಮಾರ್ಪಟ್ಟಿದೆ ಈ ಹಿಂದೆ ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ದಿವಾಕರ್ ಗೌಡ ಟಿಕೆಟ್ ಕೈತಪ್ಪಿದ ಬಳಿಕ ತಾವು ಸ್ಪರ್ಧೆ ಮಾಡುವುದಾಗಿ ಹೇಳಿದರು ಆದರೆ ಮೊನ್ನೆ ತಾನೇ ಕಾಂಗ್ರೆಸ್ ಸೇರಿದ್ದ ದಿವಾಕರ್ ಗೌಡ ರಾಜಕೀಯ ಬೆಳವಣಿಗೆಗಳಲ್ಲಿ ಪ್ರಸ್ತುತ ಪಕ್ಷೇತರ ಅಭ್ಯರ್ಥಿ ಕೃಷ್ಣೇಗೌಡರನ್ನು ಬೆಂಬಲಿಸುತ್ತೇನೆ ಎಂದು ತಿಳಿಸಿದರು ಮತ್ತು ಹಳ್ಳಿ ಮೈಸೂರು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಹೊಳೆ ನರಸೀಪುರ ಮಾಜಿ ಶಾಸಕರ ಪುತ್ರ ಎಡಿ ಚಂದ್ರಶೇಖರ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಪಕ್ಷೇತರ ಅಭ್ಯರ್ಥಿ ಕೃಷ್ಣೇಗೌಡರಿಗೆ ಬೆಂಬಲ ಘೋಷಣೆ ಮಾಡಿದ್ದಾರೆ ಈ ಬಾರಿಯ ಅರ್ಕಲಗೋಡು ತಾಲೂಕು ವಿಧಾನಸಭಾ ಚುನಾವಣೆಯಲ್ಲಿ ಕುತೂಹಲಕಾರಿ ಸಂಗತಿಗಳು ನಡೆಯುತ್ತಿದ್ದು ಮತದಾರನಿಗೆ ಯಾರಿಗೆ ಮತ ನೀಡಬೇಕೆಂಬುದೇ ಒಂದು ದೊಡ್ಡ ಸವಾಲಾಗಿದೆ ಪಕ್ಷೇತರ ಅಭ್ಯರ್ಥಿ ಕೃಷ್ಣೇಗೌಡ ಈ ಬಾರಿ ಚುನಾವಣೆಯಲ್ಲಿ ಮತದಾರನ ಬೆಂಬಲಕ್ಕಾಗಿ ಶ್ರಮಿಸುತ್ತಿದ್ದಾರೆ ಮಾಜಿ ಸಚಿವ ಏಮಂಜುರವರು ಈ ಬಾರಿ ಜನತಾದಳದಿಂದ ಸ್ಪರ್ಧಿಸಿ ನನಗೆ ಇದು ಕೊನೆ ಚುನಾವಣೆ ನನಗೆ ಆಶೀರ್ವಾದ ಮಾಡಬೇಕೆಂದು ಜನತೆಯ ಮುಂದೆ ಹೋಗುತ್ತಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಧರ್ ಗೌಡ ಈ ಬಾರಿ ಕಾಂಗ್ರೆಸ್ ಪಕ್ಷ ನನಗೆ ಒಂದು ಅವಕಾಶ ಕೊಟ್ಟಿದೆ ನನಗೆ ಮತವನ್ನ ಕೊಡುವುದರ ಮೂಲಕ ತಾಲೂಕಿಗೆ ಅಭಿವೃದ್ಧಿಗೆ ಶ್ರಮಿಸಲು ಅವಕಾಶ ಕೊಡಿ ಎಂದು ಬೇಡುತ್ತಿದ್ದಾರೆ ಇನ್ನೊಂದೆಡೆ ಎರಡು ಬಾರಿ ಚುನಾವಣೆ ಸ್ಪರ್ಧಿಸಿ ಸೋತಿದ್ದೇನೆ ಈ ಬಾರಿ ನನಗೊಂದು ಅವಕಾಶ ಮಾಡಿಕೊಡಿ ಎಂದು ಬಿಜೆಪಿಯಿಂದ ಯೋಗ ರಮೇಶ್ ಜೊತೆಗೆ ಶಾಸಕ ಎಟಿ ರಾಮಸ್ವಾಮಿಯವರ ಜೊತೆ ಮತವನ್ನ ಕೇಳುತ್ತಿದ್ದಾರೆ ಒಟ್ಟಿನಲ್ಲಿ ಹೇಳುವುದಾದರೆ ಈ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಾಮಾನ್ಯವಾಗಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತಿತ್ತು ಈ ಬಾರಿ ಕೃಷ್ಣೇಗೌಡ ಅವರ ಸ್ಪರ್ಧೆಯಿಂದ ಚತುಷ್ಕೋನ ಸ್ಪರ್ಧೆ ಏರ್ಪಟ್ಟಿದೆ ಗೆಲುವು ಯಾರ ಹೆಗಲಿಗೆ ಬೀಳುತ್ತದೆ ಎಂದು ಕಾದು ನೋಡಬೇಕಿದೆ ಒಟ್ಟಿನಲ್ಲಿ ದಿವಾಕರ್ ಗೌಡ ಮತ್ತು ಎಡಿ ಚಂದ್ರಶೇಖರ್ ಪಕ್ಷೇತರರಿಗೆ ಬೆಂಬಲ ಘೋಷಿಸಿರುವುದು ಕಾಂಗ್ರೆಸ್ನಲ್ಲಿ ತಳಮಳ ಸೃಷ್ಟಿಯಾಗಿದೆ ಸ್ಪರ್ಧೆಯಿಂದ ಯಾರಿಗೆ ಲಾಭವಾಗುತ್ತದೆ ಎಂದು ಕಾದು ನೋಡಬೇಕಿದೆ ಹೆಚ್ಎನ್ ನ್ಯೂಸ್ ಅರ್ಕಲಗೋಡು ಒಂದು ಪುಟ್ಟ ಬ್ರೇಕ್ ಪಾಠಶಾಲಾ ನೀಟ್ ಅಕಾಡೆಮಿ ನೀಟ್ 2022 ಅಚೀವರ್ಸ್ ಆಫ್ ಪಾಠಶಾಲಾ ಕಠಿಣ ಪ್ರಯತ್ನ ಏಕಾಗ್ರತೆ ಹಾಗೂ ಶಿಸ್ತುಬದ್ಧ ಅಧ್ಯಯನದ ಪ್ರತಿಫಲ ಹಾಸನದ ಪೋಷಕರಿಗೊಂದು ಸುವರ್ಣಾವಕಾಶ ನಿಮ್ಮ ಪ್ರತಿಭಾನ್ವಿತ ಮಕ್ಕಳ ಉನ್ನತ ಮಟ್ಟದ ವಿದ್ಯಾಭ್ಯಾಸಕ್ಕೆ ಸೂಕ್ತವಾದ ವೇದಿಕೆ ಪಾಠಶಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪಾಠಶಾಲಾ ನೀಟ್ ಅಕಾಡೆಮಿ ಫಸ್ಟ್ ಫ್ಲೋರ್ ಸ್ಮಾರ್ಟ್ ಆರ್ಕೇಡ್ ಕೆಆರ್ಪುರಂ ಹಾಸನ ಕಾಂಟ್ಯಾಕ್ಟ್ 8618377733 ಒನ್ ಮೋ ನಂಬರ್ 7019276970 ಮತ್ತೊಮ್ಮೆ 8618837733 ಮತ್ತೊಂದು ಸಂಖ್ಯೆ 7019276970 ಸ್ಟಾರ್ ಹ್ಯುಂಡೈ ನ ನೂತನ ಶಾಖೆ ಇದೀಗ ಸಕಲೇಶಪುರದಲ್ಲಿ ಹೊಸ ಹ್ಯುಂಡೈ ಕಾರ್ ನ ಮಾರಾಟ ಮತ್ತು ಸರ್ವಿಸ್ ಜೊತೆಗೆ ಯಾವುದೇ ಹಳೆ ಕಾರ್ಗಳ ಎಕ್ಸ್ಚೇಂಜ್ ಸೌಲಭ್ಯ ಹಾಗೂ ಸ್ಪೇರ್ಸ್ ಗಳ ಮಾರಾಟ ಈಗ ಒಂದೇ ಸೂರಿನಡಿ ಹಿಂದೆ ಭೇಟಿ ಕೊಡಿ ಸ್ಟಾರ್ ಹ್ಯುಂಡೈ ಬಿಎಂ ರೋಡ್ ಸಕಲೇಶಪುರ ಹಾಸನ ಅಥವಾ ಕರೆ ಮಾಡಿ 9538879237 ಬ್ರೇಕ್ ನ ನಂತರ ಹೆಚ್ಎನ್ ನ್ಯೂಸ್ ಗೆ ಸ್ವಾಗತ ಇಡೀ ಜಿಲ್ಲೆಯಲ್ಲಿಯೇ ಮಹಿಳೆಗೆ ಟಿಕೆಟ್ ನೀಡಿರುವ ಏಕೈಕ ಪಕ್ಷ ಬಹುಜನ ಸಮಾಜ ಪಕ್ಷವಾಗಿದ್ದು ಸಕಲೇಶಪುರ ಆಲೂರು ಕಟ್ಟಾಯ ವಿಧಾನಸಭಾ ಮೀಸಲು ಕ್ಷೇತ್ರದ ಮತದಾರರು ಬಹುಜನ ಸಮಾಜ ಪಕ್ಷವನ್ನ ಬೆಂಬಲಿಸುವಂತೆ ಅಭ್ಯರ್ಥಿ ಡಿ ಶಿವಮ್ಮ ಮನವಿ ಮಾಡಿದರು ಆಲೂರಿನಲ್ಲಿ ಮಾತನಾಡಿದ ಅವರು ಕಳೆದ 18 ವರ್ಷಗಳಿಂದ ನಾನು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದು ಅನೇಕ ರೀತಿಯಲ್ಲಿ ಸಮಾಜ ಸೇವೆಯನ್ನ ಮಾಡಿಕೊಂಡು ಬರುತ್ತಿದ್ದೇನೆ ಬಹುಜನ ಸಮಾಜ ಪಕ್ಷದಲ್ಲಿ ರಾಜ್ಯ ಸಮಿತಿಯ ಸದಸ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದು ಹೈಕಮಾಂಡ್ ನನ್ನ ಪಕ್ಷ ನಿಷ್ಠೆ ಸಮಾಜ ಸೇವೆಯನ್ನ ಗುರುತಿಸಿ ಸಕಲೇಶಪುರ ಆಲೂರು ಕಟ್ಟಾಯ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ದು ನಾಮಪತ್ರ ಸಲ್ಲಿಸಿರುತ್ತೇನೆ
ಸಕಲೇಶಪುರ ಆಲೂರು ಕಟ್ಟಾಯ ಕ್ಷೇತ್ರದಲ್ಲಿ ಜ್ವಲಂತ ಸಮಸ್ಯೆ ಹೆಚ್ಚಿದ್ದು ಆನೆಹಾವಳಿ, ರಸ್ತೆಗಳು ಹಾಗೂ ಮನೆ, ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದೇವೆ. ಜಾತಿ ಧರ್ಮದ ದೌರ್ಜನ್ಯ, ಜನಾಂಗದ ಮೇಲೆ ದೌರ್ಜನ್ಯಗಳು ನಡೆಯುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಬಿಎಸ್ಪಿ ಮುಖಂಡ ಲಕ್ಷ್ಮಣ್ ಕೀರ್ತಿ, ರಘು, ಯೋಗೇಶ್, ಮಂಜುನಾಥ್, ರಾಜಣ್ಣ, ಸೋಮಶೇಖರ್ ಹಾಗೂ ಇತರರು ಹಾಜರಿದ್ದರು. ಸಕಲೇಶಪುರ ತಾಲೂಕಿನ ಬಾಳುಪೇಟೆಯಲ್ಲಿ ಈ ತಿಂಗಳ 29ನೇ ತಾರೀಕಿನಂದು ಕಾಂಗ್ರೆಸ್ ಅಭ್ಯರ್ಥಿ ಮುರಳಿ ಮೋಹನ್ರ ಪರವಾಗಿ ಪ್ರಚಾರ ಮಾಡಲು ರಾಷ್ಟೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಗಮಿಸಲಿದ್ದಾರೆ ಎಂದು ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ರಾಮಚಂದ್ರ ಹೇಳಿದರು. ಸಕಲೇಶಪುರ ಪಟ್ಟಣದ ಪತ್ರಕರ್ತರ ಕಚೇರಿಯಲ್ಲಿ ಮಾತನಾಡಿ 20 ವರ್ಷಗಳ ನಂತರ ಕ್ಷೇತ್ರಕ್ಕೆ ರಾಷ್ಟೀಯ ಅಧ್ಯಕ್ಷರು ಭೇಟಿ ನೀಡಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸುಮಾರು 30,000ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾದ ಒಲವು ಜನರಿಂದ ವ್ಯಕ್ತವಾಗುತ್ತಿದ್ದು ನಮ್ಮ ಪಕ್ಷದ ಅಭ್ಯರ್ಥಿ ಮುರಳಿ ಆಯ್ಕೆಯಾದರೆ ಕಳೆದ 20 ವರ್ಷಗಳಿಂದ ಜನರು ಅರ್ಜಿ ಸಲ್ಲಿಸಿರುವ ಫಾರಂ ನಂಬರ್ 57, 53, 50 ಅರ್ಜಿಗಳನ್ನು ನಿಗದಿತ ಸಮಯದ ಒಳಗೆ, ಅಂದರೆ 2 ತಿಂಗಳ ಒಳಗೆ ವಿಲೇವಾರಿ ಮಾಡುತ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿರುವ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನ ಪಡುತ್ತೇವೆ. ಒಳಗಾಗಿ ಎಲ್ಲ ಅರ್ಜಿಗಳನ್ನು ಇತ್ಯರ್ಥಪಡಿಸಲಿದ್ದಾರೆ ಎಂದು ಹೇಳಿದರು. ಶಾಲೆ, ಆಸ್ಪತ್ರೆ ಸೇರಿದಂತೆ ಇನ್ನಿತರೆ ಸರ್ಕಾರಿ ಕಚೇರಿಗಳಲ್ಲಿರುವ ಖಾಲಿ ಹುದ್ದೆಗಳನ್ನು ಸಂಪೂರ್ಣ ಭರ್ತಿ ಮಾಡಿಕೊಂಡು ಜನರಿಗೆ ಸರಾಗವಾಗಿ ಕೆಲಸ ನಿರ್ವಹಿಸಲು ಅನುಕೂಲ ಮಾಡಿಕೊಡುತ್ತೇವೆ ಎಂಬ ಭರವಸೆಯನ್ನು ನಾವು ಈ ಮೂಲಕ ನೀಡುತ್ತಿದ್ದೇವೆ ಎಂದರು. ಮಲೆನಾಡಿನ ಪಶ್ಚಿಮ ಘಟ್ಟ ಪ್ರದೇಶವನ್ನು ಹೊಂದಿರುವ ಸಕಲೇಶಪುರ ಕ್ಷೇತ್ರಕ್ಕೆ ವಿಶೇಷ ಅನುದಾನವನ್ನು ಮೀಸಲಿಟ್ಟು ರಾಜ್ಯಕ್ಕೆ ಮಾದರಿಯಾದಂತಹ ಪ್ರವಾಸಿ ತಾಣವನ್ನಾಗಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿದರು. ಕಾಂಗ್ರೆಸ್ ಅಭ್ಯರ್ಥಿ ಮುರಳಿ ಮೋಹನ್ ಮಾತನಾಡಿ, ಸಕಲೇಶಪುರ ಆಲೂರು ಕಟ್ಟಾಯ ಸುಂದರ ಭೌಗೋಳಿಕ ಪ್ರದೇಶವನ್ನು ಒಳಗೊಂಡಿದ್ದು ಈ ಪ್ರದೇಶದ ಅಭಿವೃದ್ಧಿಗೆ ಪಣತೊಟ್ಟು ಹಲವಾರು ಕನಸುಗಳನ್ನು ಕಟ್ಟಿಕೊಂಡು ಕ್ಷೇತ್ರದ ಪ್ರವಾಸೋದ್ಯಮ ಜಗತ್ತಿಗೆ ಪರಿಚಯಿಸುವ ಇಚ್ಛಾಶಕ್ತಿಯೂ ಇದೆ ಎಂದರು. ಕ್ಷೇತ್ರದ ಜನತೆ ನನಗೆ ಮುಂದಿನ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದರೆ ಸರ್ಕಾರದಿಂದ ವಿಶೇಷ ಅನುದಾನ ತಂದು ಪ್ರವಾಸೋದ್ಯಮಕ್ಕೆ ಒತ್ತು ನೀಡುತ್ತೇನೆ ಎಂದು ಹೇಳಿದರು. ಕ್ಷೇತ್ರದಲ್ಲಿರುವ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಕುಡಿಯುವ ನೀರು, ಬೆಳಕು, ಶಾಲೆ, ಬಸ್ ವ್ಯವಸ್ಥೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸುತ್ತೇನೆ. ಬಡಜನರಿಗೆ ಅನುಕೂಲವಾಗುವಂತೆ ಫಾರಂ ನಂಬರ್ 57, 94B ಅರ್ಜಿಗಳನ್ನು ಪರಿಶೀಲಿಸಿ ಶೀಘ್ರ ಹಕ್ಕುಪತ್ರಗಳನ್ನು ನೀಡಲು ಕ್ರಮ ಕೈಗೊಳ್ಳುತ್ತೇನೆ. ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಆಸ್ಪತ್ರೆಗಳಲ್ಲಿ ಉನ್ನತ ಮಟ್ಟದ ಸೇವೆಯು ಸಾರ್ವಜನಿಕರಿಗೆ ದೊರಕುವಂತೆ ಕ್ರಮ ಜರುಗಿಸುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪರ್ವತಯ್ಯ, ಕೆಪಿಸಿಸಿ ಸದಸ್ಯ ಸಲೀಂ ಕೊಲ್ಹಳ್ಳಿ, ಹಿತೇಶ್, ನಲ್ಲುಲಿ ಈರಯ್ಯ ಹಾಗೂ ಇತರರು ಹಾಜರಿದ್ದರು. ಹೆಚ್ಸಿಎನ್ ನ್ಯೂಸ್ ಸಕಲೇಶಪುರ. ಅಭ್ಯರ್ಥಿಯಾಗಿ ಇದೇ ಮೊದಲನೇ ಬಾರಿಗೆ ಬರ್ತಿರೋದು. ಇಲ್ಲಿರೋ ಸಮಸ್ಯೆಗಳು ಕ್ಷೇತ್ರ ಉದ್ದಗಲಕ್ಕೂ ಪ್ರತಿಯೊಂದು ಜನಕ್ಕೂ ಗೊತ್ತಿದೆ. ನಾನು ಒತ್ತಾಯ ಮಾಡಿ ಪ್ರೆಸ್ ಮೀಟ್ ಮಾಡುವಂಥದ್ದು ಏನಿಲ್ಲ. ಮತ್ತು ವಿಶೇಷವಾಗಿ ನಮ್ಮ ಏನು ಪತ್ರಕರ್ತರ ಸಂಘದವರು ಎಲ್ಲ ಪದಾಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಅಪಾರವಾದ ನಂಬಿಕೆ ಗೌರವ ಮೊದಲಿಂದ ಕೂಡ ಇಟ್ಕೊಂಡು ಬಂದಿದ್ದೀನಿ. ಮುಂದೆ ಕೂಡ ಅದೇ ರೀತಿ ನಡೆಸ್ಕೋತೀನಿ. ತಮ್ಮ ಜೊತೆಲಿರೋದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ನಾನು ಭಾವಿಸ್ತಾ ನಾನು ಹಲವಾರು ಮುಖಂಡರುಗಳು, ಈಗ ನಾನು ಬಂದಿಲ್ಲ, ಆದರೆ ಒಬ್ಬ ಪಕ್ಷದ ಅಧ್ಯಕ್ಷರಾಗ್ಬೋದು ಮತ್ತು ಹಿರಿಯ ಎಲ್ಲ ವರ್ಗದ ಮುಖಂಡರುಗಳು ಈಗಾಗಲೇ ಸಾಕಷ್ಟು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಈ ಕ್ಷೇತ್ರದ ಬಗ್ಗೆ ಏನೇನು ಅನನುಕೂಲ ಆಗಿದೆ, ಏನೇನು ಅನುಕೂಲ ಆಗಿದೆ ಅಂತ ಈಗಾಗಲೇ ತಿಳಿಸಿದ್ದಾರೆ. ನಾನು ಒಂದು 2-3 ಸಾರಿ ಬಂದಿದ್ದೀನಿ, ಬಟ್ ಅಭ್ಯರ್ಥಿ ಆದಮೇಲೆ ಇದೇ ಫಸ್ಟು. ನಾನು ಹಾಸನ ಜಿಲ್ಲೆಯಲ್ಲೂ ಕೂಡ ನಾನು ಪ್ರೆಸ್ ಮೀಟ್ ಮಾಡಿದ್ದೆ. ಅಭ್ಯರ್ಥಿ ಆದಮೇಲೆ ಹಾಸನ ಜಿಲ್ಲೆಯಲ್ಲಿ ಹೋಗಿ ಹೆಡ್ ಕ್ವಾರ್ಟರ್ಸಲ್ಲಿ ನಾನು ಒಂದು ಪ್ರೆಸ್ ಮೀಟ್ ಮಾಡಿದೆ. ಅದಕ್ಕೊಂದು ಪ್ರಕ್ರಿಯೆ, ಅವರೊಂದು ಡೌಟ್ ಇತ್ತು, ಆ ಡೌಟು ಕೂಡ ನಾನು ಕ್ಲಾರಿಫೈ ಮಾಡಿದ್ದೀನಿ. ಮತ್ತು ನನ್ನ ದೂರದೃಷ್ಟಿ ಏನಿದೆ ಅದನ್ನು ಕೂಡ ಕೆಲವೊಂದು ಪ್ರಶ್ನೆಗಳು ಕೇಳಿದ್ರು, ಅದಕ್ಕೂ ಕೂಡ ನಾನು ಸರಿಯಾದ ಉತ್ತರವನ್ನು ಕೂಡ ನಾನು ಕೊಟ್ಟಿದ್ದೆ. ದೂರದೃಷ್ಟಿ ಇಟ್ಕೊಂಡು ಬಂದಿದ್ದೀನಿ. ರಾಜೀನೇ ಇಲ್ಲ, ನಿರಂತರವಾಗಿ ಏನೇನು ಸಮಸ್ಯೆಗಳಿದೆ ಅವೆಲ್ಲ ಕೂಡ ಎಲ್ಲ ವರ್ಗದ ಮುಖಂಡರುಗಳು ಕೂಡ ನಾನು ಪತ್ರಿಕಾಗೋಷ್ಠಿ ಮಾಡಲಿಲ್ಲ, ಎಲ್ಲ ಕಡೆ ಓದಲ್ಲಿ ಕೂತಲ್ಲಿ ನಿಂತಲ್ಲಿ ಎಲ್ಲ ಕೂಡ ಚರ್ಚೆ ಮಾಡಿದ್ದೀನಿ. ಏನು ಕಸದ ಸಮಸ್ಯೆ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಮತ್ತು ಏನು ಯು ಜಿ ಡಿ ಪ್ಲ್ಯಾನ್ ಏನು ಇವತ್ತು ಸ್ಯಾಂಕ್ಷನ್ ಆದರೂ ಕೂಡ ಅವ್ರ ಕೈಯಲ್ಲಿ ಮಾಡಲಿಕ್ಕಾಗಲಿಲ್ಲ, ಅದಾಗ್ಬೋದು. ಮತ್ತು ಏನು ಈ ಒಂದು ಹೆಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಂಕರಮಠ ರಸ್ತೆ, ಕೆಆರ್ಪುರಂ, ಹಾಸನ. ಹಾಸನ ನಗರದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಇಸಿಜಿ, ಅಲ್ಟ್ರಾಸೌಂಡ್, ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಎಂಆರ್ಐ, ಪ್ರಯೋಗಾಲಯ ಪರೀಕ್ಷೆ ಒಂದೇ ಸೂರಿನಡಿ ಲಭ್ಯವಿದೆ. ನಿಮ್ಮ ಯಾವುದೇ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆದುಕೊಳ್ಳಲು ಭೇಟಿ ನೀಡಿ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಶಂಕರ್ ಮಠ ರಸ್ತೆ, ಕೆಆರ್ ಪುರಂ, ಹಾಸನ. ಬ್ರೇಕ್ ನಂತರ ಹೆಚ್ಸಿಎನ್ ನ್ಯೂಸ್ಗೆ ಸ್ವಾಗತ.
ಬೇಲೂರು ತಾಲೂಕಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಮಹೇಶ್ ಪಟ್ಟಣದಲ್ಲಿ ತನ್ನ ಅಪಾರ ಬೆಂಬಲಿಗರೊಂದಿಗೆ ಮತಯಾಚನೆ ಮಾಡಿದರು. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಮತಯಾಚನೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಭ್ರಷ್ಟಾಚಾರ ಮುಕ್ತ ಹಾಗೂ ಸಮಗ್ರ ಅಭಿವೃದ್ಧಿಗೆ ಪಕ್ಷೇತರ ಅಭ್ಯರ್ಥಿಯಾಗಿರುವ ನನ್ನನ್ನ ಬೆಂಬಲಿಸುವಂತೆ ಮನವಿ ಮಾಡಿದ ಅವರು, ಇತ್ತೀಚೆಗೆ ನಮ್ಮನ್ನಾಳಿದ ಮೂರು ಸರ್ಕಾರಗಳು ಸಹ ತಾಲೂಕಿನ ಅಭಿವೃದ್ಧಿಯಲ್ಲಿ ಸಂಪೂರ್ಣ ಕುಂಠಿತಗೊಳಿಸಿದೆ. ತಾಲೂಕು ಕಚೇರಿಯಲ್ಲಿ ರೈತಾಪಿ ವರ್ಗ ಹಾಗೂ ಸಣ್ಣಪುಟ್ಟ ಕೆಲಸಗಳಿಗೂ ಲಂಚದ ಬೇಡಿಕೆ ಇಡುವ ಮೂಲಕ ಭ್ರಷ್ಟಾಚಾರ ಕೂಪದಲ್ಲಿದ್ದು, ಇನ್ನು ನಮ್ಮ ಬೇಲೂರು ತಾಲೂಕು ಸಂಪೂರ್ಣ ಅಭಿವೃದ್ಧಿಯಲ್ಲಿ ಕುಂಠಿತಗೊಂಡಿದ್ದು, ರಸ್ತೆ ಅಗಲೀಕರಣ, ಸರ್ಕಾರಿ ಆಸ್ಪತ್ರೆ, ನುರಿತ ವೈದ್ಯರಿಲ್ಲದೆ ಬಡವರ್ಗದವರು, ಕೂಲಿ ಕಾರ್ಮಿಕರು ಸಂಕಷ್ಟ ಹೇಳತೀರದಾಗಿದೆ. ಇನ್ನು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷ ತನ್ನ ಜಾತಿ ರಾಜಕಾರಣದಲ್ಲಿ ಜಾತಿ ಜಾತಿಗಳ ಬಗ್ಗೆ ವಿಷ ಬೀಜ ಬಿತ್ತಿ ಇಲ್ಲಿ ಮತಬ್ಯಾಂಕಾಗಿ ರಾಜಕೀಯ ಮಾಡುತ್ತಿದ್ದಾರೆ. ನಮಗೆ ನಿಮ್ಮ ಅಮೂಲ್ಯವಾದ ಮತವನ್ನ ಆಟೋ ಗುರುತಿನ ಮೂಲಕ ಮತ ಹಾಕಿ ನನ್ನನ್ನು ಗೆಲ್ಲಿಸಿದ್ರೆ ನಿಮ್ಮ ಮನೆಯ ಸೇವಕನಾಗಿ ಕೆಲಸ ಮಾಡುತ್ತೇನೆ ಎಂದರು. ನಂತರ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷ ಶಂಭುಗನಹಳ್ಳಿ ಬಾಬು ಮಾತನಾಡಿ, ಪರಿಶಿಷ್ಟ ಜಾತಿಗಳ ಮತವನ್ನ ಪಡೆಯಲು ಸುಳ್ಳು ಆಶ್ವಾಸನೆ ನೀಡುವ ಮೂಲಕ ದಲಿತರನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ದಲಿತರಿಗೆ ಅನ್ಯಾಯ ಮಾಡಿರುವ ಪಕ್ಷ ಎಂದರೆ ಅದು ಕಾಂಗ್ರೆಸ್ ಪಕ್ಷ. ನಮ್ಮ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ, ಪರಮೇಶ್ವರ್, ಮಹಾದೇವ್ ಪ್ರಸಾದ್ ಅವರಿಗೆ ಅನ್ಯಾಯ ಮಾಡಿರುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಕೇವಲ ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಬಾವುಟ ಹಿಡಿಯಲು, ಬ್ಯಾನರ್ ಕಟ್ಟಲು ಮಾತ್ರ ನಮ್ಮನ್ನ ಬಳಸಿಕೊಳ್ತಿದ್ದಾರೆ. ನಮಗೆ ಯಾವುದೇ ಸ್ಥಾನಮಾನ ನೀಡದೇ ಇರುವುದು ಆ ಪಕ್ಷದ ಒಂದು ಧೋರಣೆ ಖಂಡಿಸಿ ನಮ್ಮ ಇಡೀ ಸ್ನೇಹಿತರ ಬಳಗ ಮಹೇಶ್ ಅವರನ್ನ ಬೆಂಬಲಿಸುತ್ತಿದ್ದೇವೆ ಎಂದರು. ಬಿಎಸ್ಪಿ ಮಾಜಿ ತಾಲೂಕು ಅಧ್ಯಕ್ಷ ಯೋಗೇಶ್ ಮಾತನಾಡಿ, ಬೇಲೂರು ತಾಲೂಕು ಅಭಿವೃದ್ಧಿಯಾಗಬೇಕಾದ್ರೆ ಸ್ಥಳೀಯ ಅಭ್ಯರ್ಥಿಗಳನ್ನು ಬೆಂಬಲಿಸುವಂತೆ ಮನವಿ ಮಾಡಿದ ಅವರು, ಒಂದು ಬಾರಿ ಅವರನ್ನ ಗೆಲ್ಲಿಸಬೇಕೆಂದು ಹೇಳಿದ ಅವರು, ಒಂದು ಬಾರಿ ಸ್ಥಳೀಯರನ್ನ ಗೆಲ್ಲಿಸಿದ್ದು ಅವರಿಗೆ ಯಾವುದೇ ಅಭಿವೃದ್ಧಿಯಾಗಿಲ್ಲ. ಆದ್ದರಿಂದ ನಿಮ್ಮೆಲ್ಲರ ಸಹಕಾರವನ್ನ ಸ್ಥಳೀಯ ಪಕ್ಷೇತರ ಅಭ್ಯರ್ಥಿಯಾದ ಮಹೇಶ್ ಅವರನ್ನ ಬೆಂಬಲಿಸಬೇಕು ಎಂದರು. ಇದೇ ವೇಳೆ ಅಪಾರ ಅಭಿಮಾನಿಗಳೊಂದಿಗೆ ಭರ್ಜರಿ ಪ್ರಚಾರ ನಡೆಸಿದರು. ಎಚ್‌ಎನ್ ನ್ಯೂಸ್ ಬೇಲೂರು. ಮತದಾರ ಬಂಧುಗಳಿಗೆ ನನ್ನ ನಮಸ್ಕಾರ. ಇದೇ ಬೇಲೂರಿನ 2023ನೇ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗನಾಗಿ ಎಲ್ಲ ಜಾತಿ ವರ್ಗದ ಸ್ನೇಹಿತರು ಬಂಧುಗಳು ಹೆಚ್ಚಿಗೆ ಇರೋದ್ರಿಂದ ಎಲ್ಲ ಜಾತಿ ವರ್ಗದವರು ನನಗೆ ಸಹಕಾರ ಮಾಡಿ ನೀನು ಚುನಾವಣೆಗೆ ಸ್ಪರ್ಧಿಸಬೇಕು, ನೀನು ಸ್ಥಳೀಯ ಇದೆಯಾ, ಬೇಲೂರಿನ ಆರ್ಥಿಕ ವ್ಯವಸ್ಥೆ ತುಂಬ ಹಿಂದೋಗ್ತಿದೆ, ಯಾವುದೇ ಥರದ ಅಭಿವೃದ್ಧಿಗಳಾಗಿಲ್ಲ ಬೇಲೂರಲ್ಲಿ, ಈಗ ಹಿಂದೆ ಆಗಿದ್ದಂಥ ಶಾಸಕರು ಯಾವುದೇ ರೀತಿ ಒಂದು ಸಣ್ಣ ಅಭಿವೃದ್ಧಿನೂ ಮಾಡಿಲ್ಲ, ನೀನು ನಿನಗೊಂದು ಅವಕಾಶ ಆಗುತ್ತೆ ಮಾಡಿರೋದಕ್ಕೆ ನಾನು ಚುನಾವಣೆಗೆ ನಿಲ್ತಾ ಇದ್ದೀನಿ. ನೋಡಿ, ಈಗ ನಮ್ಮ ಬೇಲೂರಿನ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಯಾರು ಹೇಳೋರಿಲ್ಲ. ಬಂಧುಗಳೇ, ಕರ್ನಾಟಕ ಸಭೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು 2023ರ ವಿಧಾನಸಭೆ ಚುನಾವಣೆ ಘೋಷಣೆಯಾಗಿದೆ. ಬೇಲೂರು ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಬಿ ಆರ್ ಮಹೇಶ್ ಅವರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ಇದಕ್ಕೆ ನಾನು ಬಿ ಎಸ್ ಪಿಯ ಮಾಜಿ ತಾಲೂಕು ಅಧ್ಯಕ್ಷರಾಗಿ ಮಹೇಶ್ ಅವರಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ನೀಡುತ್ತಿದ್ದೇನೆ. ಅದರ ಜೊತೆಯಲ್ಲಿ ತಾಲೂಕಿನ 273 ಬೂತ್ಗಳಲ್ಲೂ ಸಹ ಸ್ಥಳೀಯ ಅಭ್ಯರ್ಥಿ ಆದಂಥ ಮಹೇಶ್ ಅವರಿಗೆ ಜನಸಾಮಾನ್ಯರು, ಮತದಾರರು ಬೆಂಬಲವನ್ನು ನೀಡಬೇಕು, ಮತದಾರರು ಮತವನ್ನು ನೀಡುವುದರ ಮೂಲಕ ಮಹೇಶ್ ಅವರನ್ನು ಗೆಲ್ಲಿಸಿಕೊಡಬೇಕು ಅಂತ ಎಲ್ಲ ವರ್ಗದ ಸಮುದಾಯದ ಮುಖಂಡರುಗಳ ಜೊತೆಯಲ್ಲಿ ನಾನು ನನ್ನ ತಂಡ. ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬೆಸ್ತ ಸಮುದಾಯದ ಕುಲದೇವತೆ ಶ್ರೀ ಗಂಗಾ ಪರಮೇಶ್ವರಿ 3 ದಿನಗಳ ಜಾತ್ರಾ ಮಹೋತ್ಸವ ಆರಂಭಗೊಂಡಿದ್ದು, ಸಮುದಾಯದ ಮಹಿಳೆಯರು ದೇವಿಗೆರೆಯಿಂದ ಬೆಸ್ತರ ಬೀದಿಯ ದೇಗುಲಕ್ಕೆ ಕಲಶವನ್ನು ಹೊತ್ತು ಮೆರವಣಿಗೆಯಲ್ಲಿ ಸಾಗಿದ್ರು. ಈ ಸಂದರ್ಭದಲ್ಲಿ ಶ್ರೀ ಗಂಗಾ ಪರಮೇಶ್ವರಿ ಸಹಕಾರ ಸಂಘದ ಅಧ್ಯಕ್ಷರು ಮಾತನಾಡಿ, ಗಂಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವವನ್ನು 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗುತ್ತದೆ. ಇಂದು ದೇವಿಯ ಕಲಶ ಸ್ಥಾಪನೆಗೆ ಮೆರವಣಿಗೆಯಲ್ಲಿ ಕಲಶಗಳನ್ನು ತರಲಾಗುತ್ತಿದೆ. ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅಮ್ಮನವರ ಉತ್ಸವ ಮತ್ತು ಅನ್ನದಾನವಿರುತ್ತದೆ ಎಂದರು. ಮೆರವಣಿಗೆಯಲ್ಲಿ ಕಳಸ ಹೊತ್ತು ತರುತ್ತಿದ್ದ ಪದ್ಮಾ ಮಾತನಾಡಿ, ನಮ್ಮ ಗ್ರಾಮದೇವತೆ ಶ್ರೀ ಗಂಗಾ ಪರಮೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವವನ್ನು ಆಚರಿಸುತ್ತಿದ್ದು, ಇದೀಗ ತೆಪ್ಪೋತ್ಸವ ನಡೆಯಲಿದೆ ಎಂದು ತಿಳಿಸಿದರು. ಎಚ್‌ಎನ್ ನ್ಯೂಸ್ ಹಾಸನ. ಸಹಕಾರ ಸಂಘದ ಅಧ್ಯಕ್ಷ, ಇದು ಹಾಸನದ ಗಂಗಾ ಪರಮೇಶ್ವರಿ ಜಾತ್ರಾ ಮಹೋತ್ಸವ 3 ದಿವಸ ಇರುತ್ತೆ. ವಿಶೇಷವಾದ ಕಾರ್ಯಕ್ರಮ ಇವತ್ತು, ಅಮ್ಮನವರ ಗಂಗಾ ಕಳಸ ಸ್ಥಾಪನೆ, ನಾಳೆ ಅಮ್ಮನವರ ಉತ್ಸವ ಇರುತ್ತದೆ, ಮಧ್ಯಾಹ್ನ ಅನ್ನದಾನ ಇರುತ್ತದೆ. ಇದು ನಮ್ಮ ಗ್ರಾಮ ದೇವತೆ ಗಂಗಾ ಪರಮೇಶ್ವರಿ, ಬೆಸ್ತ್ರ ಜನಾಂಗದ ಕುಲ ದೇವತೆ. ಇವಳು ಬೆಸ್ತ್ರ ಜನಾಂಗದ ಕುಲ ದೇವತೆ, ಆದ್ರಿಂದ ಪ್ರತಿ ವರ್ಷ ಕೂಡ ಜಾತ್ರೆನ ಮಾಡ್ತೀವಿ, ಗಂಗಾ ಪರಮೇಶ್ವರಿ ಜಾತ್ರೆ. ನಾಳೆ ಉತ್ಸವ, ಇವತ್ತು ನಿನ್ನೆ ತೆಪ್ಪೋತ್ಸವ ಇದೆ, ಇವತ್ತು ಕುಂಭಾಭಿಷೇಕ ಇದೆ, ಮತ್ತು ನಾಳೆ ಉತ್ಸವ ಉಂಟು.
ನಾಡಿದ್ದು ಏನಂತ ಹೋಗ್ಲಿ ಉಂಟು ನಾಡಿದ್ದು ಏನು ವಿಶೇಷ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹಾಸನ ಜಿಲ್ಲೆಗೆ ಪ್ರಚಾರಕ್ಕಾಗಿ ಆಗಮಿಸುತ್ತಿರುವ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಏಪ್ರಿಲ್ 29 ರಂದು ಅರಕಲಗೂಡು ತಾಲೂಕು ಮತ್ತು ಸಕಲೇಶಪುರಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮೇ 1 ಕ್ಕೆ ಅರಸೀಕೆರೆಗೆ ಬರಲಿರುವ ರಾಹುಲ್ ಗಾಂಧಿ ಜಿಲ್ಲಾಧ್ಯಕ್ಷ ಎಹೆಚ್ ಲಕ್ಷ್ಮಣ್ ಹೇಳಿಕೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ ಮುಂದುವರೆದ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರ ಮಾತಿನ ಚಕಮಕಿ ಯಾರನ್ನ ಗೆಲ್ಲಿಸಬೇಕೆಂಬುದು ಜನರ ತೀರ್ಮಾನ ಹಾಸನ ಬಿಟ್ಟು ಓಡಿಸುತ್ತೇವೆ ಹೇಳಿಕೆಗೆ ಗರಂಮಾದ ಪ್ರೀತಂ ಗೌಡ ಎಲ್ಲಾ ಪಕ್ಷಗಳಿಗೂ ಬೆಂಬಲ ಸೂಚಿಸುತ್ತಿರುವ ದಲಿತ ಸಂಘಟನೆಗಳು ದಲಿತ ಸಮುದಾಯದ ಮತದಾರರಲ್ಲಿ ಗೊಂದಲ ಸೃಷ್ಟಿಸುತ್ತಿರುವ ಮುಖಂಡರು ಮತದಾರರ ಓಲೈಕೆಯಲ್ಲಿ ತೊಡಗಿರುವ ಎಲ್ಲಾ ಪಕ್ಷಗಳ ಅಭ್ಯರ್ಥಿಗಳು ಇಷ್ಟತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಸಿಎನ್ ನ್ಯೂಸ್